ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ ಕೊರೋನಾದ ಈ ಕಾಲಘಟ್ಟದಲ್ಲಿ ಸಂಪೂರ್ಣ ಜಗತ್ತು ಅನೇಕ ಪರಿವರ್ತನೆಗಳನ್ನು ಎದುರಿಸುತ್ತಿದೆ ಇಂದು ಎರಡು ಗಜಗಳ ಅಂತರ ಅನಿವಾರ್ಯ ಅಗತ್ಯವಾಗಿಬಿಟ್ಟಿದೆ ಆದರೆ ಇದೇ ಸಂಕಟದ ಸಮಯ ಕುಟುಂಬದ ಸದಸ್ಯರನ್ನು ಪರಸ್ಪರ ಬಾಂಧವ್ಯದಲ್ಲಿ ಕಟ್ಟಿಹಾಕಿದೆ ಮತ್ತು ಹತ್ತಿರಕ್ಕೆ ತರುವ ಕೆಲಸವನ್ನೂ ಮಾಡಿದೆ ಆದರೆ ಇಷ್ಟು ದೀರ್ಘ ಸಮಯದವರೆಗೆ ಒಟ್ಟಿಗೆ ಇರುವುದು ಹೇಗೆ ಬಾಳುವುದು ಸಮಯ ಹೇಗೆ ಕಳೆಯುವುದು ಪ್ರತಿಕ್ಷಣವೂ ಸಂತೋಷವಾಗಿರುವುದು ಹೇಗೆ ಆದ್ದರಿಂದ ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳು ಎದುರಾದವು ಅದಕ್ಕೆ ಕಾರಣವೆಂದರೆ ಕುಟುಂಬದಲ್ಲಿ ಒಂದು ರೀತಿಯಾಗಿ ಸಂಸ್ಕಾರವಾಗಿ ನಡೆಯುತ್ತಿದ್ದ ನಮ್ಮ ಸಂಪ್ರದಾಯಗಳು ಕಾಣೆಯಾಗಿರುವುದು ಅನೇಕ ಕುಟುಂಬಗಳಲ್ಲಿ ಇಂತಹವುಗಳು ಕೊನೆಗೊಂಡಿವೆ ಮತ್ತು ಇದರಿಂದಾಗಿ ಆ ಕೊರತೆಯಿಂದಾಗಿ ಈ ಬಿಕ್ಕಟ್ಟಿನ ಸಮಯದಲ್ಲಿ ಕುಟುಂಬಗಳಿಗೆ ಸಮಯ ಕಳೆಯುವುದು ಸ್ವಲ್ಪ ಕಷ್ಟವಾಯಿತು ಅದರಲ್ಲಿದ್ದ ಮುಖ್ಯವಾದ ವಿಷಯ ಯಾವುದು ಪ್ರತಿ ಕುಟುಂಬದಲ್ಲಿ ಯಾರಾದರೊಬ್ಬ ವೃದ್ಧರು ಕುಟುಂಬದ ಹಿರಿಯರು ಕಥೆಗಳನ್ನು ಹೇಳುತ್ತಿದ್ದರು ಮತ್ತು ಮನೆಯಲ್ಲಿ ಹೊಸ ಸ್ಫೂರ್ತಿ ಹೊಸ ಶಕ್ತಿ ತುಂಬುತ್ತಿದ್ದರು ನಮ್ಮ ಪೂರ್ವಿಕರು ರೂಪಿಸಿದ ವಿಧಿವಿಧಾನಗಳು ಇಂದಿಗೂ ಎಷ್ಟು ಮಹತ್ವಪೂರ್ಣವಾಗಿವೆ ಮತ್ತು ಅವುಗಳು ಇಲ್ಲದಿರುವಾಗ ಅವುಗಳ ಕೊರತೆಯ ಅನುಭವವಾಗುತ್ತದೆ ಎಂದು ನಾವು ಅರಿತುಕೊಂಡಿರಬೇಕು ನಾನು ಹೇಳಿದಂತೆ ಅಂತಹದ್ದೇ ಒಂದು ಪ್ರಕಾರವೆಂದರೆ ಕತೆ ಹೇಳುವ ಸ್ಟೋರಿಟೆಲಿಂಗ್ ಕಲೆಗಾರಿಕೆ ಸ್ನೇಹಿತರೆ ಕತೆಗಳ ಇತಿಹಾಸ ಮಾನವನ ನಾಗರಿಕತೆಯಷ್ಟೇ ಪುರಾತನವಾದದ್ದು ಎಲ್ಲಿ ಒಂದು ಆತ್ಮವಿರುತ್ತದೋ ಅಲ್ಲಿ ಒಂದು ಕತೆ ಇರುತ್ತದೆ ಕತೆಗಳು ಜನರ ಸೃಜನಾತ್ಮಕ ಮತ್ತು ಸಂವೇದನಾಶೀಲ ಭಾಗವನ್ನು ಹೊರತರುತ್ತವೆ ಅವುಗಳನ್ನು ಬಹಿರಂಗಪಡಿಸುತ್ತವೆ ಕತೆಯ ಶಕ್ತಿಯನ್ನು ಅನುಭವಿಸಬೇಕಾದರೆ ತಾಯಿಯೊಬ್ಬಳು ತನ್ನ ಚಿಕ್ಕ ಮಗುವನ್ನು ಮಲಗಿಸುವುದಕ್ಕೆ ಅಥವಾ ಅದಕ್ಕೆ ಊಟ ಮಾಡಿಸುವುದಕ್ಕಾಗಿ ಕತೆ ಹೇಳುತ್ತಿರುವಾಗ ಆಕೆಯನ್ನು ನೋಡಬೇಕು ನಾನು ನನ್ನ ಜೀವನದಲ್ಲಿ ಬಹಳ ದೀರ್ಘಕಾಲದವರೆಗೆ ಅಲೆದಾಡುವ ಮುನಿಯಂತಿದ್ದೆ ಅಲ್ಲಿಂದಿಲ್ಲಿಗೆ ಅಲೆದಾಡುವುದೇ ನನ್ನ ಜೀವನವಾಗಿತ್ತು ಪ್ರತಿದಿನ ಹೊಸ ಗ್ರಾಮ ಹೊಸ ಜನರು ಹೊಸ ಕುಟುಂಬ ಆದರೆ ನಾನು ಕುಟುಂಬಗಳಿಗೆ ಭೇಟಿ ನೀಡುತ್ತಿದ್ದಾಗ ಮಕ್ಕಳೊಂದಿಗೆ ಖಂಡಿತವಾಗಿಯೂ ಮಾತನಾಡುತ್ತಿದ್ದೆ ಕೆಲವೊಮ್ಮೆ ಅವರನ್ನು ಮಕ್ಕಳೇ ನನಗೆ ಯಾವುದಾದರೊಂದು ಕತೆ ಹೇಳಿ ಎಂದು ಕೇಳುತ್ತಿದ್ದೆ ನನಗೆ ಆಶ್ಚರ್ಯವಾಗುತ್ತಿತ್ತು ಮಕ್ಕಳು ನನಗೆ ಹೇಳುತ್ತಿದ್ದರು ಇಲ್ಲ ಅಂಕಲ್ ಕತೆ ಬೇಡ ನಾವು ನಿಮಗೆ ಹಾಸ್ಯಚಟಾಕಿ ಹೇಳುತ್ತೇವೆ ಮತ್ತು ಅವರು ನನಗೆ ಕೂಡ ಇದನ್ನೇ ಹೇಳುತ್ತಿದ್ದರು ಅಂಕಲ್ ನಮಗೆ ಹಾಸ್ಯ ಚಟಾಕಿ ಹೇಳಿ ಎಂದು ಅವರಿಗೆ ಕತೆಯ ಪರಿಚಯವೇ ಇರಲಿಲ್ಲ ಹೆಚ್ಚು ಕಡಿಮೆ ಅವರ ಜೀವನದಲ್ಲಿ ಹಾಸ್ಯ ಸಮ್ಮಿಳಿತವಾಗಿತ್ತು ಸ್ನೇಹಿತರೆ ಭಾರತದಲ್ಲಿ ಕತೆ ಹೇಳುವ ಉಪಾಖ್ಯಾನ ಹೇಳುವ ಶ್ರೀಮಂತ ಪರಂಪರೆಯಿದೆ ಹಿತೋಪದೇಶ ಮತ್ತು ಪಂಚತಂತ್ರದ ಪರಂಪರೆಯಿರುವ ದೇಶವಾಸಿಗಳೆಂಬ ಹೆಮ್ಮೆ ನಮಗಿದೆ ಕತೆಗಳಲ್ಲಿ ಪಶುಪಕ್ಷಿಗಳು ಮತ್ತು ಯಕ್ಷಿಣಿಯರ ಕಾಲ್ಪನಿಕ ಪ್ರಪಂಚವನ್ನು ಸೃಷ್ಟಿಸಲಾಗಿದೆ ಇದರಿಂದಾಗಿ ವಿವೇಕ ಮತ್ತು ಬುದ್ಧಿಶಕ್ತಿಯ ಮಾತುಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದಾಗಿದೆ ನಮ್ಮಲ್ಲಿ ಕಥೆಯ ಪರಂಪರೆಯಿದೆ ಇದು ಧಾರ್ಮಿಕ ಕಥೆಗಳನ್ನು ಹೇಳುವ ಪ್ರಾಚೀನ ಪದ್ಧತಿಯಾಗಿದೆ ಇದರಲ್ಲಿ ಕಥಾಕಾಲಕ್ಷೇಪವೂ ಸೇರಿದೆ ನಮ್ಮಲ್ಲಿ ವಿಧ ವಿಧವಾದ ಜಾನಪದ ಕಥೆಗಳು ಚಾಲ್ತಿಯಲ್ಲಿವೆ ತಮಿಳುನಾಡು ಮತ್ತು ಕೇರಳದಲ್ಲಿ ಕತೆ ಹೇಳುವ ಬಹಳ ಕುತೂಹಲಕಾರಿ ವಿಧಾನವಿದೆ ಇದನ್ನು ವಿಲ್ಲುಪಾಟ್ ಪಾಟ್ ಎಂದು ಕರೆಯುತ್ತಾರೆ ಇದರಲ್ಲಿ ಕತೆ ಮತ್ತು ಸಂಗೀತದ ಬಹಳ ಆಕರ್ಷಕ ಸಾಮರಸ್ಯವಿರುತ್ತದೆ ಭಾರತದಲ್ಲಿ ತೊಗಲುಬೊಂಬೆಯಾಟದ ಜೀವಂತ ಪರಂಪರೆ ಇದೆ ಇಂದಿನ ದಿನಗಳಲ್ಲಿ ವಿಜ್ಞಾನ ಮತ್ತು ಸೈನ್ಸ್ ಫಿಕ್ಷನ್ ಕತೆಗಳು ಮತ್ತು ಕತೆ ಹೇಳುವ ವಿಧಾನ ಜನಪ್ರಿಯವಾಗುತ್ತಿದೆ ಕೆಲವರು ಕತೆ ಹೇಳುವ ಮತ್ತು ಉಪಾಖ್ಯಾನ ಕಲೆಯನ್ನು ಮುಂದುವರಿಸಲು ಶ್ಲಾಘನೀಯ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ ನನಗೆ ಗಾಥಾ ಸ್ಟೋರಿ ಡಾಟ್ ಇನ್ ಇಂತಹ ವೆಬ್ಸೈಟ್ನ ಬಗ್ಗೆ ತಿಳಿದು ಬಂತು ಇದನ್ನು ಅಮರ್ ವ್ಯಾಸ್ ಇತರರೊಂದಿಗೆ ಸೇರಿ ನಡೆಸುತ್ತಾರೆ ಅಮರ್ ವ್ಯಾಸ್ ಅವರು ಐಐಎಂ ಅಹಮದಾಬಾದ್ನಲ್ಲಿ ಎಂ ಬಿ ಎ ಓದಿದ ನಂತರ ವಿದೇಶಕ್ಕೆ ತೆರಳಿದ್ದರು ಪುನಃ ಹಿಂತಿರುಗಿ ಬಂದರು ಈಗ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ತಮ್ಮ ಸಮಯವನ್ನು ಮೀಸಲಿಟ್ಟು ಕಥೆಗಳಿಗೆ ಸಂಬಂಧಿಸಿದಂತೆ ಇಂತಹ ಆಸಕ್ತಿಪೂರ್ಣ ಕೆಲಸ ಮಾಡುತ್ತಿದ್ದಾರೆ ಇಂತಹ ಅನೇಕ ಪ್ರಯತ್ನಗಳು ಗ್ರಾಮೀಣ ಭಾರತದ ಕಥೆಗಳನ್ನು ಉತ್ತಮವಾಗಿ ಪ್ರಚಾರ ಮಾಡುತ್ತಿವೆ ವೈಶಾಲಿ ವ್ಯವಹಾರೆ ದೇಶಪಾಂಡೆ ಅಂತಹ ಅನೇಕ ವ್ಯಕ್ತಿಗಳು ಇದನ್ನು ಮರಾಠಿ ಭಾಷೆಯಲ್ಲಿ ಜನಪ್ರಿಯಗೊಳಿಸುತ್ತಿದ್ದಾರೆ ಚೆನ್ನೈನ ಶ್ರೀವಿದ್ಯಾ ವೀರ ರಾಘವನ್ ಅವರು ಕೂಡ ನಮ್ಮ ಸಂಸ್ಕೃತಿಗೆ ಸಂಬಂಧಿಸಿದ ಕಥೆಗಳನ್ನು ಪ್ರಚಾರ ಪ್ರಸಾರ ಮಾಡುವುದರಲ್ಲಿ ತೊಡಗಿಕೊಂಡಿದ್ದರೆ ಕಥಾಲಯ್ ಮತ್ತು ದ ಇಂಡಿಯನ್ ಸ್ಟೋರಿ ಟೆಲಿಂಗ್ ನೆಟ್ವರ್ಕ್ ಹೆಸರಿನ ಎರಡು ವೆಬ್ಸೈಟ್ಗಳು ಕೂಡ ಈ ಕ್ಷೇತ್ರದಲ್ಲಿ ಅದ್ಭುತ ಕೆಲಸ ಮಾಡುತ್ತಿವೆ ಗೀತಾ ರಾಮಾನುಜನ್ ಅವರು ಕಥಾಲಯ ಡಾಟ್ ಓ ಆರ್ ಜಿ ಇದರಲ್ಲಿ ಕಥೆಗಳನ್ನು ಕ್ರೋಢೀಕರಿಸಿದ್ದರೆ ದ ಇಂಡಿಯನ್ ಸ್ಟೋರಿ ಟೆಲಿಂಗ್ ನೆಟ್ವರ್ಕ್ ಮುಖಾಂತರ ಕೂಡ ಬೇರೆ ಬೇರೆ ನಗರಗಳ ಕಥೆಗಾರರ ಸ್ಟೋರಿ ಟೆಲ್ಲರ್ಸ್ ನೆಟ್ವರ್ಕ್ ಸಿದ್ಧಪಡಿಸಲಾಗುತ್ತಿದೆ ಬಾಪು ಅವರ ಕುರಿತ ಕಥೆಗಳಲ್ಲಿ ಬಹಳ ಉತ್ಸಾಹಿತರಾಗಿರುವ ವಿಕ್ರಮ್ ಶ್ರೀಧರ್ ಎನ್ನುವ ವ್ಯಕ್ತಿಯೊಬ್ಬರು ಬೆಂಗಳೂರಿನಲ್ಲಿದ್ದಾರೆ ಅಲ್ಲದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಇನ್ನೂ ಅನೇಕರಿರಬಹುದು ನೀವು ಅವರುಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ ಇಂದು ನಮ್ಮೊಂದಿಗೆ ಬೆಂಗಳೂರು ಸ್ಟೋರಿ ಟೆಲ್ಲಿಂಗ್ ಸೊಸೈಟಿಯ ಸೋದರಿ ಅಪರ್ಣಾ ಅತ್ರೇಯ ಮತ್ತು ಅವರ ತಂಡದ ಸದಸ್ಯರಿದ್ದಾರೆ ಬನ್ನಿ ಅವರೊಂದಿಗೆ ಮಾತನಾಡೋಣ ಅವರ ಅನುಭವ ತಿಳಿದುಕೊಳ್ಳೋಣ ನಮಸ್ಕಾರ ನೀವ್ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಅಪರ್ಣ ಅವ್ರೆ ಬಹಳ ಚೆನ್ನಾಗಿದ್ದೀನಿ ಸರ್ ನಮ್ಮಂತಹ ಕಲಾವಿದರನ್ನು ಈ ವೇದಿಕೆಗೆ ಕರೆದಿದ್ದೀರಿ ಮತ್ತು ನಮ್ಮೊಂದಿಗೆ ಮಾತನಾಡುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ಬ್ಯಾಂಗ್ಳೋರ್ ಸ್ಟೋರಿ ಟೆಲ್ಲಿಂಗ್ ಸೊಸೈಟಿ ಪರವಾಗಿ ಧನ್ಯವಾದ ಹೇಳಲು ಬಯಸುತ್ತೇನೆ ಇಂದು ಬಹುಶಃ ನಿಮ್ಮ ಪೂರ್ತಿ ತಂಡ ನಿಮ್ಮೊಂದಿಗೆ ಕುಡಿತಿದೆ ಅಂತ ನಾನು ಕೇಳಿದ್ದೇನೆ ನಿಜ ನಿಜ ಸರ್ ಸರಿ ನಿಮ್ಮ ತಂಡದ ಪರಿಚಯ ಮಾಡಿಸಿದರೆ ಚೆನ್ನಾಗಿರುತ್ತೆ ಇದರಿಂದ ಮನ್ ಕಿ ಬಾತ್ ಶಿರೋತ್ರುಗಳಿಗೆ ನೀವು ನಡೆಸ್ತಿರೋ ಇಷ್ಟು ದೊಡ್ಡ ಅಭಿಯಾನದ ಪರಿಚಯ ಆಗುತ್ತೆ ಸರ್ ನನ್ನ ಹೆಸರು ಅಪರ್ಣಾ ಆಟ್ರೇಯ ನಾನು ಇಬ್ಬರು ಮಕ್ಕಳ ತಾಯಿ ಭಾರತೀಯ ವಾಯು ಸೇನೆಯ ಅಧಿಕಾರಿಯ ಪತ್ನಿ ಮತ್ತು ಓರ್ವ ಪ್ಯಾಷನೆಟ್ ಸ್ಟೋರಿ ಟೆಲರ್ ಆಗಿದ್ದೀನಿ ಸರ್ ಕಥೆ ಹೇಳುವ ಅಭ್ಯಾಸ ಹದಿನೈದು ವರ್ಷ ನಾನು ಸಾಫ್ಟ್ವೇರ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದಾಗ ಶುರುವಾಯಿತು ಆಗ ನಾನು ಸಿ ಎಸ್ ಆರ್ ಪ್ರಾಜೆಕ್ಟ್ಸ್ ನಲ್ಲಿ ವಾಲಂಟ್ರಿ ಕೆಲಸ ಮಾಡಲು ಹೋಗಿದ್ದಾಗ ಸಾವಿರಾರು ಮಕ್ಕಳಿಗೆ ಕಥೆಗಳ ಮುಖಾಂತರ ಶಿಕ್ಷಣ ನೀಡುವ ಅವಕಾಶ ದೊರೆಯಿತು ಆವಾಗ ನಾನು ಹೇಳುತ್ತಿದ್ದ ಈ ಕತೆಗಳು ನಾನು ನನ್ನ ಅಜ್ಜಿಯಿಂದ ಕೇಳಿತ್ತು ಆದರೆ ಕತೆ ಕೇಳುವ ಸಮಯದಲ್ಲಿ ನಾನು ಆ ಮಕ್ಕಳ ಮುಖದಲ್ಲಿ ಕಂಡ ಸಂತೋಷ ನಾನು ನಿಮಗೆ ಏನೆಂದು ಹೇಳಲಿ ಎಷ್ಟೊಂದು ಮಂದಹಾಸವಿತ್ತು ಎಷ್ಟೊಂದು ಸಂತೋಷವಿತ್ತು ಜೀವನದಲ್ಲಿ ಕತೆ ಹೇಳುವುದು ನನ್ನ ಜೀವನದ ಒಂದು ಗುರಿಯಾಗಬೇಕೆಂದು ನಾನು ಆಗಲೇ ನಿರ್ಧರಿಸಿಬಿಟ್ಟೆ ಸರ್ ನಿಮ್ಮ ತಂಡದಲ್ಲಿ ಮತ್ತಾರಿದ್ದಾರೆ ನನ್ನೊಂದಿಗೆ ಶೈಲಜಾ ಸಂಪತ್ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಾನು ಶೈಲಜಾ ಸಂಪತ್ ಮಾತಾಡ್ತಾ ಇದ್ದೀನಿ ನಾನು ಮೊದಲು ಶಿಕ್ಷಕಿಯಾಗಿದ್ದೆ ನಂತರ ನನ್ನ ಮಕ್ಕಳು ದೊಡ್ಡವರಾದಾಗ ನಾನು ಥಿಯೇಟರ್ ನಲ್ಲಿ ಕೆಲಸ ಆರಂಭಿಸಿದೆ ಅಂತಿಮವಾಗಿ ಕತೆಗಳನ್ನ ಕೇಳಿಸೋದ್ರಲ್ಲಿ ಅತ್ಯಂತ ಹೆಚ್ಚು ಸಂತೃಪ್ತಿ ನನಗೆ ದೊರೆಯಿತು ಧನ್ಯವಾದ ನನ್ನೊಂದಿಗೆ ಸೌಮ್ಯ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ಸೌಮ್ಯ ಶ್ರೀನಿವಾಸನ್ ನಾನು ಮನಃಶಾಸ್ತ್ರಜ್ಞೆ ಆಗಿದ್ದೇನೆ ಮಕ್ಕಳು ಮತ್ತು ದೊಡ್ಡವರೊಂದಿಗೆ ಕೆಲಸ ಮಾಡುವಾಗ ನಾನು ಕಥೆಗಳ ಮುಖಾಂತರ ಮನುಷ್ಯರ ನವರಸಗಳನ್ನ ಜಾಗೃತಗೊಳಿಸುವ ಪ್ರಯತ್ನ ಮಾಡುತ್ತೇನೆ ಮತ್ತು ಅವರುಗಳೊಂದಿಗೆ ಚರ್ಚಿಸುತ್ತೇನೆ ಕೂಡ ಗುಣಪಡಿಸುವುದು ಮತ್ತು ಪರಿವರ್ತನಾತ್ಮಕ ಕತೆ ಹೇಳುವುದು ಇದು ನನ್ನ ಗುರಿಯಾಗಿದೆ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಅಪರ್ಣಾ ಜೈಶಂಕರ್ ನಾನು ಅಜ್ಜ ಅಜ್ಜಿ ಜೊತೆನೆ ಬೆಳೆದದ್ದು ಈ ದೇಶದ ಅನೇಕ ಭಾಗಗಳಲ್ಲಿ ಬೆಳೆದು ದೊಡ್ಡವಳಾಗಿದ್ದೇನೆ ಅದು ನನ್ನ ಸೌಭಾಗ್ಯವಾಗಿದೆ ಅದರಿಂದನೇ ನಾನು ರಾಮಾಯಣ ಪುರಾಣ ಮತ್ತು ಗೀತೆಯ ಕಥೆಗಳನ್ನು ಕೌಟುಂಬಿಕವಾಗಿ ಬಳುವಳಿಯಾಗಿ ನಾನು ಪಡೆದಿದ್ದೇನೆ ಪ್ರತಿದಿನ ನನಗೆ ಅವು ಕೇಳಲು ಸಿಗ್ತಾ ಇತ್ತು ಹಾಗೆ ಬೆಂಗಳೂರು ಸ್ಟೋರಿ ಟೆಲ್ಲಿಂಗ್ ಸೊಸೈಟಿ ಅಂತಹ ಸಂಸ್ಥೆ ಇರುವಾಗ ನಾನು ಸ್ಟೋರಿ ಟೆಲ್ಲರ್ ಆಗಲೇಬೇಕಿತ್ತು ನನ್ನೊಂದಿಗೆ ನನ್ನ ಒಡನಾಡಿ ಲಾವಣ್ಯ ಪ್ರಸಾದ್ ಇದಾರೆ ನಾನು ಓರ್ವ ಎಲೆಕ್ಟ್ರಿಕ್ ಇಂಜಿನಿಯರ್ ಈಗ ವೃತ್ತಿಪರ ಸ್ಟೋರಿ ಟೆಲರ್ ಆಗಿದ್ದೇನೆ ನಾನು ನನ್ನ ತಾತನವರಿಂದ ಕತೆಗಳನ್ನ ಕೇಳ್ತಲೇ ಬೈದು ದೊಡ್ಡೋಳಾದೆ ನಾನು ಹಿರಿಯ ನಾಗರಿಕರೊಂದಿಗೆ ಕೆಲಸ ಮಾಡ್ತೇನೆ ರೂಟ್ಸ್ ಎಂದು ಕರೆಯುವ ನನ್ನ ವಿಶೇಷ ಪ್ರಾಜೆಕ್ಟ್ ನಲ್ಲಿ ನಾನು ಹಿರಿಯ ನಾಗರಿಕರು ತಮ್ಮ ಜೀವನದ ಕಥೆಗಳನ್ನ ತಮ್ಮ ಕುಟುಂಬಗಳಿಗಾಗಿ ದಾಖಲಿಸಲು ಅವರಿಗೆ ಸಹಾಯ ಮಾಡ್ತೀನಿ ಲಾವಣ್ಯ ಅವರೇ ನಿಮಗೆ ಅಭಿನಂದನೆಗಳು ನೀವು ಹೇಳಿದ ಹಾಗೆ ನಾನು ಕೂಡ ಒಮ್ಮೆ ಮನದ ಮಾತಿನಲ್ಲಿ ಎಲ್ಲರಿಗೂ ಹೇಳಿದ್ದೆ ನೀವುಗಳು ಕೂಡ ಕುಟುಂಬದಲ್ಲಿ ನಿಮ್ಮ ಅಜ್ಜ ಅಜ್ಜಿಯರಿದ್ದರೆ ಅವರುಗಳಿಂದ ಅವರ ಬಾಲ್ಯದ ಕಥೆಗಳನ್ನು ಕೇಳಿ ಮತ್ತು ಅವುಗಳನ್ನು ರೆಕಾರ್ಡ್ ಮಾಡಿಕೊಳ್ಳಿ ಮುಂದೆ ಬಹಳ ಉಪಯೋಗಕ್ಕೆ ಬರುತ್ತೆ ಎಂದು ನೀವೆಲ್ಲರೂ ನಿಮ್ಮ ಕಲೆ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಕಡಿಮೆ ಶಬ್ದಗಳಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ನಿಮ್ಮ ಪರಿಚಯ ಮಾಡಿಕೊಂಡಿರಿ ಇದಕ್ಕಾಗಿ ಕೂಡ ನಾನು ನಿಮಗೆ ಅಭಿನಂದನೆ ಹೇಳುತ್ತೇನೆ ಧನ್ಯವಾದ ಸರ್ ಧನ್ಯವಾದ ಈಗ ನಮ್ಮ ಮನದ ಮಾತಿನ ಶ್ರೋತೃಗಳಿಗೆ ಕೂಡ ಕತೆ ಕೇಳಬೇಕೆಂಬ ಆಸೆಯಾಗುತ್ತಿರಬಹುದು ನೀವು ಕೂಡ ಒಂದೆರಡು ಕಥೆಗಳನ್ನು ಕೇಳಿಸಿ ಎಂದು ನಾನು ಈಗ ನಿಮ್ಮಲ್ಲಿ ಮನವಿ ಮಾಡಬಹುದೇ ಸರಿ ಬನ್ನಿ ಬನ್ನಿ ನಾವೀಗ ಒಬ್ಬ ರಾಜನ ಕಥೆ ಕೇಳೋಣ ರಾಜನ ಹೆಸರು ಕೃಷ್ಣದೇವರಾಯ ಮತ್ತೆ ರಾಜ್ಯದ ಹೆಸರು ವಿಜಯನಗರ ಅಂತ ಆಗಿತ್ತು ನಮ್ಮ ಈ ರಾಜ ಬಹಳ ಗುಣವಂತ ಆತನಲ್ಲಿ ಅಕಸ್ಮಾತ್ ಏನಾದರೂ ಒಂದು ಲೋಪ ಇತ್ತು ಅನ್ನೋದಾದರೆ ಮಂತ್ರಿ ತೆನಾಲಿರಾಮನಲ್ಲಿ ಅವನಿಗೆ ಅಪರಿಮಿತ ಪ್ರೇಮ ಮತ್ತೆ ಇನ್ನೊಂದು ಭೋಜನದಲ್ಲಿ ಆತನಿಗಿದ್ದ ಪ್ರೀತಿ ಪ್ರತಿದಿನ ರಾಜ ಈ ದಿನ ಅಡುಗೆ ಬಹಳ ಚೆನ್ನಾಗಿ ಮಾಡಿರ್ತಾರೆ ಅಂತ ತುಂಬ ಆಸೆಯಿಂದ ಊಟಕ್ಕೆ ಕುಳಿತುಕೊಳ್ತಾ ಇದ್ದ ಆದರೆ ಅವನ ಅಡಿಗೆಯವನು ಪ್ರತಿದಿನ ಅದೇ ತರಕಾರಿಗಳಿಂದ ಮಾಡಿದ ಅಡುಗೆನ ಸಾಕಷ್ಟು ಮಾಡಿ ತಿನ್ನಿಸ್ತಾ ಇದ್ದ ಹೀರೆ ಸೋರೆ ಕುಂಬಳ ಟೆಂಡ ಹೀಗೆ ಸರಿ ಒಂದಿನ ರಾಜ ಊಟ ಮಾಡ್ತಾ ಮಾಡ್ತಾ ಕೋಪದಿಂದ ತಟ್ಟೆ ಎಸ್ದ ನಾಳೆ ಏನಾದರೂ ಸ್ವಾದಿಷ್ಟ ತರಕಾರಿಯ ಪಲ್ಯ ಮಾಡಬೇಕು ಇಲ್ಲದಿದ್ರೆ ನಾನು ನಿನ್ನನ್ನು ಶೂಲಕ್ಕೇರಿಸ್ತೀನಿ ಅಂತ ಆದೇಶಿಸ್ದ ಪಾಪ ಅಡ್ಗೆಯವನು ಸಿಕ್ಕಾಪಟ್ಟೆ ಹೆದರ್ಬಿಟ ಈಗ ಹೊಸ ತರಕಾರಿಗಾಗಿ ಆತ ಎಲ್ಲಿ ಹೋಗ್ಬೇಕು ಅಡ್ಗೆಯವನು ಸೀದ ತೆನಾಲಿರಾಮನ ಬಳಿ ಓಡ್ದ ಹೀಗಾಯಿತು ಅಂತ ನಡೆದ ವೃತ್ತಾಂತ ಪೂರ್ತಿ ಹೇಳ್ದ ಇದನ್ನ ಕೇಳಿ ತೆನಾಲಿರಾಮ ಅಡಿಗೆ ಅವನಿಗೆ ಒಂದು ಉಪಾಯ ಹೇಳಿಕೊಟ್ಟ ಮರುದಿನ ಮಧ್ಯಾಹ್ನ ಎಂದಿನಂತೆ ರಾಜ ಭೋಜನಕ್ಕಾಗಿ ಬಂದ ಅಡಿಗೆವನನ್ನ ಕರೆದ ಹ್ಮ್ ಈ ದಿನ ಏನಾದರೂ ಸ್ವಾದಿಷ್ಟ ಅಡಿಗೆ ಮಾಡಿದೀಯೋ ಅಥವಾ ಶೂಲಕ್ಕೇರಿಸಲು ಸಿದ್ಧ ಮಾಡ್ಲೇ ಅಡಿಗೆಯವನು ಹೆದರ್ದ ಹೆದರ್ಕೊಂಡೇ ಊಟದ ತಟ್ಟೆ ಅಣಿ ಮಾಡ್ದ ರಾಜನಿಗೆ ಬಿಸಿ ಬಿಸಿ ಅಡಿಗೆ ಬಡಿಸ್ದ ತಟ್ಟೆನಲ್ಲಿ ಹೊಸ ತರಕಾರಿ ಇತ್ತು ರಾಜನಿಗೆ ಸಿಕ್ಕಾಪಟ್ಟೆ ಸಂತೋಷ ಪಲ್ಯದ ರುಚಿ ನೋಡ್ತಾನೆ ವಾ 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 ವಾವ್ ಎಂಥ ರುಚಿಯಾದ ಪಲ್ಯ ಹೀರೆಕಾಯಂತೆ ಸೊಪ್ಪಗೂ ಇಲ್ಲ ಕುಂಬಳಕಾಯಂತೆ ಸಿಹಿಯಾಗೂ ಇಲ್ಲ ಅಡುಗೆಯವನು ಹುರಿದು ಕುಟ್ಟಿ ಪುಡಿ ಮಾಡಿ ಹಾಕಿದ್ದ ಸಾಂಬಾರ್ ಪದಾರ್ಥಗಳು ಇವೆಲ್ಲವೂ ಕೂಡ ಚೆನ್ನಾಗಿ ಮಿಶ್ರವಾಗಿತ್ತು ಸಂತೃಪ್ತಿಯಿಂದ ಬೆರಳು ನೆಕ್ತ ರಾಜ ಅಡುಗೆಯವನನ್ನು ಕರೆದ ಆ ಅಲ್ಲ ಇದು ಯಾವ ತರಕಾರಿ ಇದ್ರ ಹೆಸರೇನು ಅಡುಗೆಯವನು ತೆನಾಲಿರಾಮ ಹೇಳಿಕೊಟ್ಟ ರೀತಿನಲ್ಲೇ ಉತ್ತರಿಸ್ತ ಮಹಾರಾಜ ಇದು ಕಿರೀಟಧಾರಿ ಬದನೆಕಾಯಿ ಪ್ರಭು ಇದೂ ಕೂಡ ನಿಮ್ಮಂತೆಯೇ ತರಕಾರಿಗಳ ರಾಜ ಆದ್ದರಿಂದನೇ ಉಳಿದ ತರಕಾರಿಗಳು ಬದನೆಕಾಯಿಗೆ ಕಿರೀಟ ತೊಡಿಸಿವೆ ರಾಜನಿಗೆ ಸಂತೋಷವೋ ಸಂತೋಷ ಸರಿ ಸರಿ ಹಾಗಿದ್ರೆ ಇವತ್ತಿನಿಂದ ನಾವೆಲ್ಲ ಈ ಕಿರೀಟಧಾರಿ ಬದನೆಕಾಯಿ ತಿನ್ನುತ್ತೇವೆ ಕೇವಲ ನಾವು ಮಾತ್ರವಲ್ಲ ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲರೂ ಕೇವಲ ಬದನೆಕಾಯಿಯನ್ನೇ ಮಾಡಬೇಕು ಮತ್ತು ಬೇರಾವುದೇ ತರಕಾರಿ ಮಾಡಬಾರದು ಎಂದು ಘೋಷಿಸುತ್ತಾನೆ ಸರಿ ರಾಜ ಪ್ರಜೆಗಳು ಎಲ್ಲರೂ ಇದರಿಂದ ಸಂತೋಷಗೊಳ್ತಾರೆ ಹೊಸದೊಂದು ತರಕಾರಿ ಸಿಕ್ತಲ್ಲ ಅದಕ್ಕಿಂತ ಸಂತೋಷ ಬೇಕೇ ಸರಿ ಎಲ್ಲರೂ ಖುಷಿಯಾಗಿದ್ದರು ಆದರೆ ದಿನ ಕಳೆದ ಹಾಗೆಲ್ಲ ರುಚಿ ಕಡಿಮೆ ಆಗ್ತಾ ಹೋಯಿತು ಒಬ್ಬರ ಮನೆಯಲ್ಲಿ ಎಣ್ಣೆಗಾಯಿ ಮಾಡಿದ್ರೆ ಮತ್ತೊಬ್ಬರ ಮನೆಯಲ್ಲಿ ಬದನೆಕಾಯಿ ಪಲ್ಯ ಇನ್ನೊಬ್ಬರು ಮನೆಯಲ್ಲಿ ಬದನೆಕಾಯಿ ಸಾಂಬಾರ್ ಮಾಡಿದ್ರೆ ಮತ್ತೊಬ್ಬರ ಮನೆಯಲ್ಲಿ ಬದನೆ ಕಲಸನ್ನ ವಾಂಗಿಬಾತು ಪಾಪ ಬದನೆಕಾಯಿ ಎಷ್ಟು ರೂಪ ತಾಳ್ಬೇಕು ಅಂತ ಬರ್ತಾ 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 ರಾಜನಿಗೆ ಕೂಡ ಬೇಸರುವಾಯ್ತು ಪ್ರತಿ ದಿನ ಅದೇ ಬದನೆ ಅದೇ ಬದನೆ ಒಂದಿನ ಏನಾಯ್ತು ರಾಜ ಅಡ್ಗೆವನ್ನ ಕರ್ದ ಚೆನ್ನಾಗಿ ಬೈದ ಬದನೆಯ ತಲೆ ಮೇಲೆ ಕಿರೀಟ ಇದೆ ಅಂತ ನಿನಗೆ ಯಾರು ಇವತ್ತಿನಿಂದ ಈ ರಾಜ್ಯದಲ್ಲಿ ಯಾರೂ ಕೂಡ ಬದನೆಕಾಯಿ ತಿನ್ನಬಾರದು ನಾಳೆಯಿಂದ ಬೇರಾವುದಾದರೂ ತರಕಾರಿ ಅಡಿಗೆ ಮಾಡು ಆದ್ರೆ ಬದನೆಕಾಯಿ ಮಾತ್ರ ಬೇಡ ನಿಮ್ಮ ನಿಮ್ಮಾಜ್ಞೆಯಂತೆಯೇ ಆಗಲಿ ಮಹಾರಾಜ ಅಂದ ಅಡಿಗೆವನು ನೇರವಾಗಿ ತೆನಾಲಿರಾಮನ ಬಳಿ ಹೋದ ತೆನಾಲಿರಾಮನ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ದ ಧನ್ಯವಾದ ಮಂತ್ರಿಗಳೇ ನೀವು ನನ್ನ ಪ್ರಾಣ ಕಾಪಾಡದ್ರಿ ಅಂತ ನೀವು ಹೇಳಿದ ಉಪಾಯದಿಂದನೇ ನಾವು ಈಗ ಮಹಾರಾಜರಿಗೆ ಯಾವುದೇ ತರಕಾರಿ ಮಾಡಿ ಬಡಿಸಬಹುದು ತೆನಾಲಿರಾಮ ನಗ್ತಾ ಹೇಳ್ದ ಅಲ್ಲ ರಾಜನನ್ನ ಸಂತೋಷ ಪಡಿಸಲಾಗದ ವ್ಯಕ್ತಿ ಮಂತ್ರಿ ಹೇಗಾಗ್ತಾನೆ ಅಂತ ಹೀಗೆ ರಾಜ ಕೃಷ್ಣದೇವರಾಯ ಮತ್ತು ಮಂತ್ರಿ ತೆನಾಲಿರಾಮನ ಕತೆ ಸಿದ್ಧ ಆಗ್ತಾ ಇತ್ತು ಮತ್ತು ಜನರು ಕೇಳ್ತಾನೇ ಇದ್ರು ಕೇಳ್ತಾನೇ ಇದ್ರು ಧನ್ಯವಾದ ನಿಮ್ಮ ಮಾತುಗಳಲ್ಲಿ ಎಷ್ಟೊಂದು ನಿಖರತೆ ಇತ್ತು ಅನೇಕ ಸೂಕ್ಷ್ಮ ವಿಷಯಗಳ ಹಿಡಿತವಿತ್ತು ಮಕ್ಕಳು ದೊಡ್ಡವರು ಯಾರೇ ಕೇಳಲಿ ಅನೇಕ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆಂದು ನನಗೆ ಅನಿಸುತ್ತದೆ ಬಹಳ ಉತ್ತಮ ರೀತಿಯಲ್ಲಿ ನೀವು ಹೇಳಿದಿರಿ ಮತ್ತು ದೇಶದಲ್ಲಿ ಪೋಷಣ್ ಮಾಸ ನಡೆಯುತ್ತಿದೆ ಮತ್ತು ನಿಮ್ಮ ಕತೆ ಕೂಡ ಭೋಜನ ಕುರಿತಾಗಿದೆ ಎನ್ನುವುದು ವಿಶೇಷ ರೀತಿಯಲ್ಲಿ ಕಾಕತಾಳೀಯವಾಗಿದೆ ನೀವು ಸ್ಟೋರಿ ಸ್ಟೋರಿಟೆಲರ್ಸ್ ಮತ್ತು ನಿಮ್ಮಂತಹ ಇನ್ನೂ ಹಲವಾರು ಮಂದಿ ಇದ್ದಾರೆಂದು ನನಗೆ ಖಂಡಿತವಾಗಿಯೂ ಗೊತ್ತು ನಮ್ಮ ದೇಶದ ಇಂದಿನ ಪೀಳಿಗೆಯನ್ನು ಹಿಂದಿನ ಪೀಳಿಗೆಗಳ ಮಹಾಪುರುಷರ ಮಹಾಮಾತೆಯರ ಸೋದರಿಯರ ಬಗ್ಗೆ ಕಥೆಯ ಮುಖಾಂತರ ಹೇಗೆ ಪರಿಚಯಿಸಬಹುದು ನಾವು ಕಥಾಶಾಸ್ತ್ರವನ್ನು ಮತ್ತಷ್ಟು ಹೆಚ್ಚು ಹೇಗೆ ಪ್ರಚಾರ ಮಾಡಬಹುದು ಪ್ರಸಿದ್ಧಿಗೊಳಿಸಬಹುದು ಮತ್ತು ಪ್ರತಿ ಮನೆಯಲ್ಲೂ ಉತ್ತಮ ಕತೆ ಹೇಳುವುದು ಮಕ್ಕಳಿಗೆ ಉತ್ತಮ ಕತೆಗಳನ್ನು ಹೇಳುವುದು ಇದು ಜನಜೀವನದ ಬಹಳ ದೊಡ್ಡ ಸಾಧನೆ ಆಗಬೇಕು ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಈ ವಾತಾವರಣ ಹೇಗೆ ಉಂಟು ಮಾಡಬೇಕು ಎಂದು ನೀವು ತೋರಿಸಿದ್ದೀರಿ ನಿಮ್ಮೆಲ್ಲರೊಂದಿಗೆ ಮಾತನಾಡಿ ನನಗೆ ಬಹಳ ಸಂತೋಷವಾಯಿತು ನಾನು ನಿಮ್ಮೆಲ್ಲರಿಗೂ ಶುಭಾಕಾಂಕ್ಷೆಗಳನ್ನು ಹೇಳುತ್ತಿದ್ದೇನೆ ಧನ್ಯವಾದ ಕತೆಯ ಮುಖಾಂತರ ಸಂಸ್ಕಾರದ ಹರಿವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ಈ ಸೋದರಿಯರ ಮಾತನ್ನು ನಾವು ಕೇಳಿದೆವು ನಾನು ಎಲ್ಲರೊಂದಿಗೆ ದೂರವಾಣಿಯಲ್ಲಿ ಮಾತನಾಡುತ್ತಿದ್ದಾಗ ಅದು ಬಹಳ ದೀರ್ಘವಾಗಿತ್ತು ಮನ್ ಕಿ ಬಾತ್ಗೆ ಸಮಯದ ಮಿತಿಯಿದೆ ಎಂದು ನನಗೆ ಅರಿವಿದೆ ನಾನು ಅವರೊಂದಿಗೆ ಆಡಿದ ಮಾತುಗಳನ್ನು ನರೇಂದ್ರ ಮೋದಿ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಸಂಪೂರ್ಣ ಕಥೆಯನ್ನು ಅಲ್ಲಿ ಖಂಡಿತ ಕೇಳಿ ಈಗ ನಾನು ಮನದ ಮಾತಿನಲ್ಲಿ ಬಹಳ ಚಿಕ್ಕ ಭಾಗವನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಕುಟುಂಬದಲ್ಲಿ ಪ್ರತಿ ವಾರ ನೀವು ಕತೆಗಳಿಗಾಗಿ ಸ್ವಲ್ಪ ಸಮಯ ಮೀಸಲಿಡಿ ಎಂದು ನಿಮ್ಮಲ್ಲಿ ಆಗ್ರಹಿಸುತ್ತೇನೆ ಮತ್ತು ಹೀಗೂ ಕೂಡ ಮಾಡಬಹುದು ಕುಟುಂಬದ ಪ್ರತಿ ಸದಸ್ಯನು ಪ್ರತಿ ವಾರಕ್ಕಾಗಿ ಒಂದು ವಿಷಯ ನಿರ್ಧರಿಸಬೇಕು ಅದು ಕಾರುಣ್ಯಪೂರಿತ ಸಂವೇದನಾಶೀಲ ಪರಾಕ್ರಮ ತ್ಯಾಗ ಶೌರ್ಯ ಹೀಗೆ ಯಾವುದಾದರೊಂದು ಭಾವದ ಬಗ್ಗೆ ಇರಬೇಕು ಮತ್ತು ಕುಟುಂಬದ ಸದಸ್ಯರೆಲ್ಲರೂ ಆವಾರ ಒಂದೇ ವಿಷಯದ ಬಗ್ಗೆ ಎಲ್ಲರೂ ಕತೆಗಳನ್ನು ಹುಡುಕಬೇಕು ಮತ್ತು ಕುಟುಂಬದವರೆಲ್ಲರೂ ಸೇರಿ ಒಂದೊಂದು ಕತೆ ಹೇಳಬೇಕು ನೋಡಿ ಕುಟುಂಬದಲ್ಲಿ ಎಷ್ಟು ದೊಡ್ಡ ಖಜಾನೆ ತೆರೆದುಕೊಳ್ಳುತ್ತದೆ ಎಂದು ಸಂಶೋಧನೆಯ ಎಷ್ಟು ದೊಡ್ಡ ಕೆಲಸ ಆಗುತ್ತದೆ ಎಂದು ಪ್ರತಿಯೊಬ್ಬರಿಗೂ ಎಷ್ಟು ಆನಂದವಾಗುತ್ತದೆ ಎಂದು ಮತ್ತು ಕುಟುಂಬದಲ್ಲಿ ಒಂದು ಹೊಸ ಜೀವ ಒಂದು ಹೊಸ ಶಕ್ತಿ ಸಂಚಯವಾಗುತ್ತದೆ ಅದೇ ರೀತಿ ನಾವು ಮತ್ತೊಂದು ಕೆಲಸ ಕೂಡ ಮಾಡಬಹುದು ಕತೆ ಹೇಳುವ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡುತ್ತಿದ್ದೇನೆ ನಾವು ಸ್ವಾತಂತ್ರ್ಯದ ಎಪ್ಪತ್ತೈದನೇ ವರ್ಷ ಆಚರಿಸಲಿದ್ದೇವೆ ನಾವು ನಮ್ಮ ಕಥೆಗಳಲ್ಲಿ ಗುಲಾಮಗಿರಿಯ ಕಾಲಘಟ್ಟದಲ್ಲಿ ಎಷ್ಟು ಪ್ರೇರಕ ಘಟನೆಗಳಿದ್ದವು ಅವುಗಳನ್ನು ಕಥೆಯ ರೂಪದಲ್ಲಿ ಪ್ರಚುರಪಡಿಸಬಹುದೇ ವಿಶೇಷವಾಗಿ ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಪ್ರತಿಯೊಂದು ಚಿಕ್ಕ ದೊಡ್ಡ ಘಟನೆಗಳಿಂದ ನಮ್ಮ ಹೊಸ ಪೀಳಿಗೆಗೆ ಕತೆಗಳ ಮುಖಾಂತರ ಪರಿಚಯ ಮಾಡಿಸಬಹುದು ಈ ಕಾರ್ಯವನ್ನು ನೀವು ಖಂಡಿತ ಮಾಡುತ್ತೀರೆಂಬ ನಂಬಿಕೆ ನನಗಿದೆ ಕತೆ ಹೇಳುವ ಈ ಕಲೆ ದೇಶದಲ್ಲಿ ಮತ್ತಷ್ಟು ಬಲಿಷ್ಠವಾಗಬೇಕು ಮತ್ತಷ್ಟು ಪ್ರಚಾರವಾಗಬೇಕು ಮತ್ತು ಸಹಜವಾಗಬೇಕು ಆದ್ದರಿಂದ ಬನ್ನಿ ನಾವೆಲ್ಲರೂ ಪ್ರಯತ್ನಿಸೋಣ ನನ್ನ ನಲ್ಮೆಯ ದೇಶವಾಸಿಗಳೇ ಬನ್ನಿ ಈಗ ಕಥಾ ಪ್ರಪಂಚದಿಂದ ಮುಂದಕ್ಕೆ ಸಪ್ತ ಸಮುದ್ರಗಳ ಆಚೆ ಪಯಣಿಸೋಣ ಈ ಧ್ವನಿಯನ್ನ ಕೇಳಿ ನಮಸ್ಕಾರ ನನ್ನ ಸಹೋದರ ಸಹೋದರಿಯರೇ ನನ್ನ ಹೆಸರು ಸೇದು ದೆಂಬೇಲೆ ನಾನು ಪಶ್ಚಿಮ ಆಫ್ರಿಕಾದ ಮಾಲಿ ದೇಶದವನು ನನಗೆ ಫೆಬ್ರವರಿ ತಿಂಗಳಿನಲ್ಲಿ ಭಾರತದ ಬೃಹತ್ ಧಾರ್ಮಿಕ ಉತ್ಸವ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಅವಕಾಶ ಲಭ್ಯವಾಯಿತು ನನಗಂತೂ ಇದು ಅತಿ ಹೆಚ್ಚಿನ ಹೆಮ್ಮೆ ತರುವ ವಿಷಯ ನನಗೆ ಕುಂಭಮೇಳದಲ್ಲಿ ಪಾಲ್ಗೊಂಡು ತುಂಬ ಒಳ್ಳೆಯ ಅನುಭವಗಳಾದವು ಹಾಗೂ ಭಾರತೀಯ ಸಂಸ್ಕೃತಿಯನ್ನು ನೋಡಿ ಬಹಳಷ್ಟು ಕಲಿಯಲು ಸಾಧ್ಯವಾಯಿತು ಭಾರತದ ಬಗ್ಗೆ ಇನ್ನೂ ಹೆಚ್ಚಿನ ಅರಿವು ದೊರೆಯಲು ಮತ್ತೊಮ್ಮೆ ನಮಗೆ ಭಾರತಕ್ಕೆ ಭೇಟಿ ಕೊಡುವ ಅವಕಾಶ ಕಲ್ಪಿಸಿ ಎಂದು ವಿನಂತಿಸುತ್ತೇನೆ ನಮಸ್ಕಾರ ಇದು ಸ್ವಾರಸ್ಯಕರವಾಗಿತ್ತಲ್ವೆ ಇದು ಮಾಲಿ ದೇಶದ ಸೇದು ದೇಂಬೇಲಿಯ ವೃತ್ತಾಂತ ಮಾಲಿ ಭಾರತದಿಂದ ದೂರ ಇರುವ ಪಶ್ಚಿಮ ಆಫ್ರಿಕಾದ ಒಂದು ದೊಡ್ಡ ಮತ್ತು ಬರೀ ಭೂಮಿಯಿಂದ ಸುತ್ತುವರೆದ ಒಂದು ದೇಶ ಸೇದು ದೇಂಬೆಲೆ ಮಾಲೀ ದೇಶದ ಕಿಟಾನಗರದ ಒಂದು ಪಬ್ಲಿಕ್ ಸ್ಕೂಲ್ನ ಶಿಕ್ಷಕ ಮಕ್ಕಳಿಗೆ ಅವರು ಇಂಗ್ಲಿಷ್ ಭಾಷೆ ಸಂಗೀತ ಚಿತ್ರಕಲೆ ಮತ್ತು ಪೇಂಟಿಂಗ್ ವಿಷಯಗಳನ್ನು ಹೇಳಿಕೊಡ್ತಾರೆ ಆದರೆ ಇದರೊಂದಿಗೆ ಅವರ ಇನ್ನೊಂದು ಮುಖವೂ ಇದೆ ಜನರು ಅವರನ್ನು ಮಾಲಿಯ ಹಿಂದೂಸ್ತಾನಿ ಬಾಬು ಅಂತ ಕರೀತಾರೆ ಹಾಗೂ ಹೀಗೆ ಕರೆಸಿಕೊಳ್ಳುವುದರಿಂದ ಅವರಿಗೆ ಹೆಮ್ಮೆಯ ಅನುಭವವಾಗುತ್ತೆ ಪ್ರತಿ ಭಾನುವಾರ ಮಧ್ಯಾಹ್ನದ ನಂತರ ಮಾಲಿ ದೇಶದಲ್ಲಿ ಒಂದು ಗಂಟೆಯ ರೇಡಿಯೋ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಈ ಕಾರ್ಯಕ್ರಮದ ಹೆಸರು ಇಂಡಿಯನ್ ಫ್ರೀಕ್ವೆನ್ಸ್ ಆನ್ ಬಾಲಿವುಡ್ ಸಾಂಗ್ಸ್ ಅಂತ ಈ ಕಾರ್ಯಕ್ರಮವನ್ನು ಕಳೆದ ಇಪ್ಪತ್ತ್ ವರ್ಷಗಳಿಂದ ಪ್ರಸಾರ ಮಾಡ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರು ಫ್ರೆಂಚ್ ಭಾಷೆಯ ಜೊತೆಗೆ ಮಾಲಿಯ ಸ್ಥಳೀಯ ಭಾಷೆ ಬಂಬಾರಾದಲ್ಲಿಯೂ ಸಹ ತಮ್ಮ ವಿವರಣೆಯನ್ನು ಅದರಲ್ಲೂ ಅತ್ಯಂತ ನಾಟಕೀಯ ರೀತಿಯಲ್ಲಿ ನೀಡುತ್ತಾರೆ ಭಾರತದ ಬಗ್ಗೆ ಅವರ ಮನದಲ್ಲಿ ಅಗಾಧ ಪ್ರೇಮ ಭಾರತದೊಂದಿಗೆ ಅವರ ಗಾಢ ಸಂಬಂಧ ಏರ್ಪಡಲು ಒಂದು ಕಾರಣವೂ ಇದೆ ಅದೇನೆಂದರೆ ಮಾಲಿ ದೇಶದ ಸೇದೂಜಿ ಅವರ ಜನ್ಮವು ಆಗಸ್ಟ್ ಹದಿನೈದರಂದೇ ಆಯಿತು ಸೇದೂಜಿ ಅವರು ಎರಡು ಗಂಟೆ ಅವಧಿಯ ಮತ್ತೊಂದು ಕಾರ್ಯಕ್ರಮವನ್ನು ಪ್ರತಿ ಭಾನುವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಆರಂಭಿಸಿದ್ದಾರೆ ಇದರಲ್ಲಿ ಅವರು ಒಂದು ಬಾಲಿವುಡ್ ಚಲನಚಿತ್ರದ ಇಡೀ ಕಥೆಯನ್ನು ಫ್ರೆಂಚ್ ಮತ್ತು ಬಂಬಾರಾ ಭಾಷೆಯಲ್ಲಿ ಶ್ರೋತೃಗಳಿಗೆ ಕೇಳಿಸುತ್ತಾರೆ ಒಮ್ಮೊಮ್ಮೆ ಕೆಲವು ಭಾವನಾತ್ಮಕ ದೃಶ್ಯಗಳ ಕುರಿತು ಹೇಳುವ ಸಮಯದಲ್ಲಿ ಶ್ರೋತೃಗಳೊಂದಿಗೆ ಅವರು ಭಾವಪರವಶರಾಗಿ ಅತ್ತಿದ್ದೂ ಉಂಟು ಸೇಜುಜಿ ಅವರ ತಂದೆಯವರು ಕೂಡ ಭಾರತೀಯ ಸಂಸ್ಕೃತಿಯೊಂದಿಗೆ ತಮ್ಮನ್ನು ಗುರುತಿಸಿಕೊಂಡಿರುವವರೇ ಅವರ ತಂದೆ ಸಿನಿಮಾ ಹಾಗೂ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅಲ್ಲಿ ಭಾರತೀಯ ಚಿತ್ರಗಳನ್ನೂ ಪ್ರದರ್ಶಿಸಲಾಗುತ್ತಿತ್ತು ಈ ಹದಿನೈದನೇ ಆಗಸ್ಟ್ ರಂದು ಅವರು ಒಂದು ವಿಡಿಯೋ ಮೂಲಕ ಭಾರತೀಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಹಾರೈಕೆಯನ್ನು ಹಿಂದಿಯಲ್ಲಿ ತಿಳಿಸಿದ್ದರು ಇಂದು ಅವರ ಮಕ್ಕಳು ಭಾರತದ ರಾಷ್ಟ್ರಗೀತೆಯನ್ನು ಬಹಳ ಸಲೀಸಾಗಿ ಹಾಡುತ್ತಾರೆ ನೀವು ಈ ಎರಡೂ ವಿಡಿಯೋಗಳನ್ನು ತಪ್ಪದೇ ನೋಡಿ ಅವರ ಭಾರತ ಪ್ರೇಮ ಅನುಭವವನ್ನು ಸ್ವತಃ ಕಂಡುಕೊಳ್ಳಿ ಸೇದು ಅವರು ನಿಯೋಗವೊಂದರ ಭಾಗವಾಗಿ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾಗ ನಾನು ಅವರನ್ನು ಭೇಟಿ ಮಾಡಿದೆ ಭಾರತ ಕುರಿತ ಅವರ ಈ ಅಭಿಮಾನ ಸ್ನೇಹ ಮತ್ತು ಪ್ರೀತಿ ನಿಜಕ್ಕೂ ನಮಗೆಲ್ಲ ಹೆಮ್ಮೆ ತರುವ ವಿಷಯ ನನ್ನ ಪ್ರೀತಿಯ ದೇಶವಾಸಿಗಳೇ ನಮ್ಮಲ್ಲಿ ಒಂದು ಇದೆ ಯಾರು ಭೂಮಿಯ ಜೊತೆ ಗಾಢ ಸಂಬಂಧ ಹೊಂದಿರುತ್ತಾರೋ ಅವರು ದೊಡ್ಡ ದೊಡ್ಡ ಚಂಡಮಾರುತ ಕಾಲದಲ್ಲೂ ಅಷ್ಟೇ ನಿಶ್ಚಲರಾಗಿರುತ್ತಾರೆ ಎಂದು ಕೊರೋನಾದ ಈ ಸಂಕಷ್ಟದ ಸಮಯದಲ್ಲಿ ನಮ್ಮ ಕೃಷಿ ಕ್ಷೇತ್ರ ನಮ್ಮ ಕೃಷಿಕರು ಇದಕ್ಕೆ ಜೀವಂತ ಉದಾಹರಣೆ ಸಂಕಷ್ಟದ ಕಾಲದಲ್ಲೂ ಸಹ ನಮ್ಮ ದೇಶದಲ್ಲಿ ಕೃಷಿ ಕ್ಷೇತ್ರ ಮತ್ತೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದೆ ಬಾಂಧವರೇ ದೇಶದ ಕೃಷಿ ಕ್ಷೇತ್ರ ನಮ್ಮ ರೈತರು ನಮ್ಮ ಹಳ್ಳಿಗಳು ಸ್ವಾವಲಂಬಿ ಭಾರತದ ಆಧಾರವಾಗಿವೆ ಕಳೆದ ಕೆಲ ಸಮಯದಲ್ಲಿ ಈ ಕ್ಷೇತ್ರಗಳು ತಮ್ಮನ್ನು ತಾವು ಅನೇಕ ಬಂಧನಗಳಿಂದ ಮುಕ್ತವಾಗಿಸಿಕೊಂಡು ಸ್ವತಂತ್ರವಾಗಿದೆ ಅನೇಕ ಮಿಥ್ಯೆಗಳನ್ನು ಮುರಿಯುವ ಪ್ರಯತ್ನಗಳನ್ನು ಮಾಡಿದೆ ನನಗೆ ಕೆಲವು ರೈತರ ಪತ್ರಗಳು ತಲುಪಿವೆ ನಾನು ಹಲವಾರು ರೈತರ ಸಂಘಟನೆಗಳೊಂದಿಗೆ ಸಂವಾದ ಮಾಡಿರುತ್ತೇನೆ ಆಗ ಅವರು ಹೇಗೆ ಕೃಷಿಯಲ್ಲಿ ಹೊಸ ಹೊಸ ಆಯಾಮಗಳನ್ನು ಅಳವಡಿಸಲಾಗುತ್ತಿದೆ ಹೇಗೆ ಬೇಸಾಯದಲ್ಲಿ ಪರಿವರ್ತನೆಗಳು ಆಗುತ್ತಿವೆ ಎಂದು ಹೇಳುತ್ತಾರೆ ನಾನು ಅವರಿಂದ ಕೇಳಿದ್ದು ಹಾಗೂ ಅನ್ಯರಿಂದ ಕೇಳಿದ್ದು ಹಾಗೂ ನನಗೆ ಅನ್ನಿಸಿದ್ದನ್ನು ನಾನು ನಿಮಗೆ ಇಂದಿನ ಮನ್ ಕಿ ನಲ್ಲಿ ನಿಮ್ಮೊಂದಿಗೆ ರೈತರ ಬಗೆಗಿನ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋಣ ಎಂಬ ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡಿದೆ ಹರಿಯಾಣದ ಸೋನಿಪತ್ ಜಿಲ್ಲೆಯಲ್ಲಿ ನಮ್ಮ ಓರ್ವ ರೈತ ಬಾಂಧವರಿದ್ದಾರೆ ಅವರ ಹೆಸರು ತವರ್ ಚೌಹಾನ್ ಒಂದು ಸಮಯದಲ್ಲಿ ಹಣ್ಣು ತರಕಾರಿಗಳನ್ನು ಮಂಡಿಯಲ್ಲಿ ಮಾರಾಟ ಮಾಡಲು ಬಹಳ ಕಷ್ಟವಾಗುತ್ತಿತ್ತು ಎಂಬುದನ್ನು ಅವರು ತಿಳಿಸಿದ್ದಾರೆ ಆದರೆ ಅವರು ಮಂಡಿಯ ಹೊರಗೆ ತಮ್ಮ ಹಣ್ಣು ತರಕಾರಿಗಳನ್ನು ಮಾರಿದರೆ ಅವರ ಹಣ್ಣು ತರಕಾರಿಗಳು ಹಾಗೂ ಗಾಡಿಯೂ ಜಪ್ತಿಯಾಗುತ್ತಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಣ್ಣು ತರಕಾರಿಯನ್ನು ಎಪಿಎಂಸಿ ಕಾನೂನಿನಿಂದ ಪ್ರತ್ಯೇಕ ಮಾಡಲಾಯಿತು ಇದರಿಂದ ಅವರಿಗೂ ಅವರ ಸುತ್ತಮುತ್ತಲ ಇತರ ರೈತರಿಗೂ ಹೆಚ್ಚಿನ ಪ್ರಯೋಜನವಾಯಿತು ನಾಲ್ಕು ವರ್ಷಗಳ ಹಿಂದೆ ಅವರು ತಮ್ಮ ಹಳ್ಳಿಯ ಇನ್ನಿತರ ರೈತರ ಜೊತೆ ಸೇರಿ ಒಂದು ರೈತ ಉತ್ಪಾದಕರ ಸಮೂಹದ ಸ್ಥಾಪನೆಯನ್ನು ಮಾಡಿರುತ್ತಾರೆ ಇಂದು ಹಳ್ಳಿಯ ರೈತನೂ ಸಹ ಕಾರ್ನ್ ಮತ್ತು ಬೇಬಿಕಾರ್ನ್ ಬೆಳೆ ಕೃಷಿ ಮಾಡುತ್ತಾರೆ ಅವರ ಉತ್ಪಾದನೆ ಇಂದು ದೆಹಲಿಯ ಆಜಾದ್ಪುರ್ ಮಂಡಿ ಹಾಗೂ ದೊಡ್ಡ ರೀಟೈಲ್ ಜಾಲ ಹಾಗೂ ಪಂಚತಾರಾ ಹೋಟೆಲ್ಗಳಿಗೂ ಸಹ ನೇರ ಪೂರೈಕೆಯಾಗುತ್ತಿದೆ ಇಂದು ಹಳ್ಳಿಯ ರೈತರು ಸ್ವೀಟ್ ಕಾರ್ನ್ ಮತ್ತು ಬೇಬಿಕಾರ್ನ್ ಬೇಸಾಯದಿಂದ ಪ್ರತಿ ವರ್ಷ ಎಕರೆಯೊಂದಕ್ಕೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿಗಳ ಹಣವನ್ನು ಗಳಿಸುವಂತಾಗಿದೆ ಅಷ್ಟೇ ಅಲ್ಲದೆ ಇದೇ ಹಳ್ಳಿಯ ಅರವತ್ತಕ್ಕೂ ಹೆಚ್ಚು ರೈತರು ನೆಟ್ ಹೌಸ್ ಹಾಗೂ ಗಳನ್ನು ಮಾಡಿಕೊಂಡು ಬೇರೆ ಬೇರೆ ಪ್ರಕಾರಗಳ ಟೊಮೆಟೊ ಸೌತೆಕಾಯಿ ಡೊಣ್ಮೆಣಸಿನಕಾಯಿಗಳ ಬೆಳೆ ಬೆಳೀತಿದ್ದಾರೆ ಹಾಗೂ ಪ್ರತಿ ವರ್ಷ ಎಕರೆಗೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿಗಳ ಆದಾಯವನ್ನು ಪಡೆಯುತ್ತಿದ್ದಾರೆ ಈ ರೈತರಲ್ಲಿನ ವಿಭಿನ್ನತೆ ಏನು ಗೊತ್ತಾಯಿತೆ ಈ ರೈತನಿಗೆ ಉತ್ಪಾದನೆಗಳಾದ ಹಣ್ಣು ತರಕಾರಿಗಳನ್ನು ಯಾರಿಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಮಾರಾಟ ಮಾಡುವ ಶಕ್ತಿಯಿದೆ ಈ ಶಕ್ತಿಯೇ ಅವರ ಈ ಪ್ರಗತಿಗೆ ಆಧಾರ ಅವರ ಇದೇ ಸಾಮರ್ಥ್ಯ ಇಂದು ದೇಶದ ಇತರ ರೈತರಿಗೂ ಲಭ್ಯವಾಗಿದೆ ಕೇವಲ ಹಣ್ಣು ತರಕಾರಿಯನ್ನಷ್ಟೇ ಅಲ್ಲ ಅವರು ತಮ್ಮ ಹೊಲದಲ್ಲಿನ ವಿವಿಧ ಧಾನ್ಯ ಗೋಧಿ ಸಾಸಿವೆ ಕಬ್ಬು ಇತ್ಯಾದಿ ಏನೆಲ್ಲ ಬೆಳೆಯುತ್ತಿದ್ದಾರೋ ಅವೆಲ್ಲವನ್ನೂ ತಮ್ಮ ಇಚ್ಛಾನುಸಾರ ಎಲ್ಲಿ ಹೆಚ್ಚಿನ ಬೆಲೆ ದೊರೆಯುವುದು ಅಲ್ಲಿ ಮಾರಾಟ ಮಾಡಲು ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆತ್ಮೀಯರೇ ಮೂರ್ನಾಲ್ಕು ವರ್ಷಗಳ ಹಿಂದೆಯೇ ಮಹಾರಾಷ್ಟ್ರದಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಎಪಿಎಂಸಿ ವ್ಯಾಪ್ತಿಯಿಂದ ಹೊರಗಿಡಲಾಗಿತ್ತು ಈ ಬದಲಾವಣೆಯಿಂದ ಹೇಗೆ ಮಹಾರಾಷ್ಟ್ರದ ಹಣ್ಣು ಮತ್ತು ತರಕಾರಿ ಬೆಳೆಗಾರರ ಸ್ಥಿತಿ ಬದಲಾಯಿತು ಎಂಬುದಕ್ಕೆ ಉದಾಹರಣೆ ಶ್ರೀ ಸ್ವಾಮಿ ಸಮರ್ಥ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪೆನಿ ಲಿಮಿಟೆಡ್ ಇದು ರೈತರ ಒಕ್ಕೂಟ ಪುಣೆ ಮತ್ತು ಮುಂಬೈಯಲ್ಲಿ ರೈತರೇ ಖುದ್ದಾಗಿ ವಾರದ ಸಂತೆಯನ್ನು ನಡೆಸುತ್ತಿದ್ದಾರೆ ಈ ಮಾರುಕಟ್ಟೆಗೆ ಸರಿಸುಮಾರು ಎಪ್ಪತ್ತು ಹಳ್ಳಿಗಳ ನಾಲ್ಕೂವರೆ ಸಾವಿರ ರೈತರ ಉತ್ಪಾದನೆ ನೇರವಾಗಿ ಮಾರಾಟ ಮಾಡಲಾಗುತ್ತದೆ ಯಾವ ಮಧ್ಯವರ್ತಿಯೂ ಇಲ್ಲದೆ ಗ್ರಾಮೀಣ ಯುವಕರು ನೇರವಾಗಿ ಈ ಮಾರುಕಟ್ಟೆಯಲ್ಲಿ ಕೃಷಿ ಮತ್ತು ಮಾರಾಟದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇದರ ನೇರ ಲಾಭ ರೈತರಿಗೆ ಸೇರುತ್ತದೆ ಹಾಗೂ ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶ ಉಂಟಾಗುತ್ತದೆ ಮತ್ತೊಂದು ಉದಾಹರಣೆ ತಮಿಳುನಾಡಿನ ಥೇಣಿ ಜಿಲ್ಲೆಯದು ಇಲ್ಲಿ ತಮಿಳುನಾಡು ಬಾಳೆಹಣ್ಣು ಉತ್ಪಾದಕರ ಕಂಪೆನಿಯಿದೆ ಇದು ಹೇಳಿಕೊಳ್ಳಲು ರೈತ ಉತ್ಪಾದಕರ ಕಂಪೆನಿ ವಾಸ್ತವದಲ್ಲಿ ರೈತರೆಲ್ಲರೂ ಸೇರಿ ರಚಿಸಿರುವ ಒಂದು ಸಂಸ್ಥೆ ಒಳ್ಳೆಯ ಹೊಂದಾಣಿಕೆ ಇರುವ ವ್ಯವಸ್ಥೆ ಇದೆ ಇದೂ ಸಹ ಐದಾರು ವರ್ಷಗಳ ಹಿಂದೆ ಸ್ಥಾಪನೆಯಾದದ್ದು ಈ ರೈತರ ಒಕ್ಕೂಟ ಲಾಕ್ಡೌನ್ ಸಮಯದಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ ನೂರಾರು ಮೆಟ್ರಿಕ್ ಟನ್ ತರಕಾರಿ ಹಣ್ಣು ಹಾಗೂ ಬಾಳೆ ಉತ್ಪನ್ನಗಳನ್ನು ಖರೀದಿಸಿತು ಮತ್ತು ಚೆನ್ನೈ ನಗರದಲ್ಲಿ ತರಕಾರಿಗಳ ಕಾಂಬೋ ಕಿಟ್ ನೀಡಿತು ಇದರಿಂದ ಎಷ್ಟೊಂದು ನವಯುವಕರಿಗೆ ಅದು ಉದ್ಯೋಗ ಲಭಿಸಿತು ಯೋಚಿಸಿ ಮತ್ತು ಸ್ವಾರಸ್ಯವೆಂದರೆ ಮಧ್ಯವರ್ತಿಗಳಿಲ್ಲದ ಕಾರಣ ರೈತರಿಗೂ ಹೆಚ್ಚಿನ ಲಾಭ ದೊರಕಿತು ಬಳಕೆದಾರನಿಗೂ ಲಾಭ ಲಭ್ಯವಾಯಿತು ಇದರಂತೆಯೇ ಇನ್ನೊಂದು ರೈತರ ಒಕ್ಕೂಟ ಲಖನೌದಲ್ಲಿದೆ ಅವರು ಇರಾದ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಎಂದು ಹೆಸರಿಟ್ಟಿದ್ದಾರೆ ಇವರೂ ಕೂಡ ಲಾಕ್ಡೌನ್ ಸಮಯದಲ್ಲಿ ರೈತರ ಹೊಲದಿಂದ ನೇರವಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಖರೀದಿಸಿದರು ಹಾಗೂ ನೇರವಾಗಿ ಲಖನೌದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರು ಮಧ್ಯವರ್ತಿಗಳಿಂದ ಮುಕ್ತರಾದರು ತಮ್ಮ ಇಚ್ಛಾನುಸಾರ ಬೆಲೆಯನ್ನು ನಿಗದಿಪಡಿಸಿ ಯಶಸ್ವಿಯಾದರು ಬಂಧುಗಳೇ ಗುಜರಾತ್ನಲ್ಲಿ ಬನಾಸ್ಕಾಂತಾದ ರಾಮಪುರ ರಾಮಪುರಹಳ್ಳಿಯಲ್ಲಿ ರೈತ ಇಸ್ಮಾಯಿಲ್ ಭಾಯಿ ಇದ್ದಾರೆ ಅವರ ಕಥೆಯೂ ರೋಚಕವಾಗಿದೆ ಇಸ್ಮಾಯಿಲ್ ಭಾಯಿಯವರು ಕೃಷಿಕರಾಗಲು ಬಯಸಿದ್ದರು ಆದರೆ ಸಾಮಾನ್ಯವಾಗಿ ಹೆಚ್ಚಿನ ಜನರು ಯೋಚಿಸುವಂತೆ ಅವರ ಪರಿವಾರದವರಿಗೆ ಇಸ್ಮಾಯಿಲ್ ಅವರ ಈ ಯೋಜನೆ ಇಷ್ಟವಾಗಿರಲಿಲ್ಲ ಇಸ್ಮಾಯಿಲ್ ಅವರ ತಂದೆಯೂ ಕೃಷಿಕರಾಗಿದ್ದರು ಆದರೆ ಅದರಲ್ಲಿ ಅವರು ನಷ್ಟ ಅನುಭವಿಸಿದ್ದರು ಹೀಗಾಗಿ ತಂದೆಯೂ ಕೂಡ ಕೃಷಿ ಬೇಡ ಎಂದಿದ್ದರು ಇಡೀ ಪರಿವಾರದ ವಿರೋಧದ ನಡುವೆಯೂ ಕೃಷಿಕರಾಗಲು ಇಸ್ಮಾಯಿಲ್ ದೃಢ ಸಂಕಲ್ಪ ಮಾಡಿದರು ಕೃಷಿ ಇಂದು ನಷ್ಟದ ಕೆಲಸವಾಗಿದೆ ಆದರೂ ಆ ಮನೋಭಾವ ಹಾಗೂ ವಸ್ತುಸ್ಥಿತಿ ಎರಡನ್ನೂ ಬದಲಾಯಿಸಿ ಆ ಮೂಲಕ ಕೃಷಿಯ ದಿಕ್ಕನ್ನೇ ಪರಿವರ್ತಿಸುತ್ತೇನೆ ಎಂದು ಇಸ್ಮಾಯಿಲ್ ಭಾಯ್ ದೀಕ್ಷೆ ತೊಟ್ಟರು ಅವರ ಕ್ರಿಯಾಶೀಲ ನೆಲೆಯಲ್ಲಿ ಆವಿಷ್ಕಾರ ಮನೋಭಾವದಿಂದ ಹೊಸ ವಿಧಾನದಿಂದ ಕೃಷಿಯನ್ನು ಆರಂಭಿಸಿದರು ಹನಿ ನೀರಾವರಿಯನ್ನು ಜಮೀನಿಗೆ ಅಳವಡಿಸಿ ಆಲೂಗೆಡ್ಡೆ ಕೃಷಿ ಮಾಡಿದರು ಇಂದು ಅವರು ಬೆಳೆಯುವ ಆಲೂಗೆಡ್ಡೆ ಒಂದು ಗುಣಮಟ್ಟದ ಹೆಗ್ಗುರುತಾಗಿದೆ ಇಸ್ಮಾಯಿಲ್ ಭಾಯ್ ಉತ್ಕೃಷ್ಟ ದರ್ಜೆಯ ಆಲೂಗಡ್ಡೆಯನ್ನು ಬೆಳೆದು ನೇರವಾಗಿ ದೊಡ್ಡ ದೊಡ್ಡ ಕಂಪೆನಿಗಳಿಗೆ ಮಾರಾಟ ಮಾಡುತ್ತಾರೆ ಮಧ್ಯವರ್ತಿಗಳ ಲವಲೇಶವು ಮಧ್ಯಪ್ರವೇಶವಿಲ್ಲದೆ ಅದರ ಪರಿಣಾಮ ಹೆಚ್ಚಿನ ಆದಾಯ ಲಭ್ಯವಾಗುತ್ತಿದೆ ಅಲ್ಲದೆ ಇಸ್ಮಾಯಿಲ್ ತಮ್ಮ ತಂದೆಯ ಎಲ್ಲ ಸಾಲಗಳನ್ನು ತೀರಿಸಿದ್ದಾರೆ ಎಂಬುದು ಅತ್ಯಂತ ಗಮನಾರ್ಹವಾದ ಅಂಶ ಸ್ವಾರಸ್ಯಕರ ವಿಷಯವೆಂದರೆ ಇಸ್ಮಾಯಿಲ್ ಭಾಯ್ ಇನ್ನಿತರ ನೆರೆಯ ಹಲವಾರು ರೈತರಿಗೂ ನೆರವಾಗುತ್ತಿದ್ದಾರೆ ಅವರೆಲ್ಲರ ಜೀವನವನ್ನೂ ಬದಲಾಯಿಸುತ್ತಿದ್ದಾರೆ ಬಂಧುಗಳೇ ಇಂದಿನ ದಿನಮಾನಗಳಲ್ಲಿ ನಾವು ಕೃಷಿಗೆ ಎಷ್ಟು ಆಧುನಿಕ ಪರ್ಯಾಯಗಳನ್ನು ನೀಡುತ್ತೇವೆಯೋ ಅದು ಅಷ್ಟು ಪ್ರಗತಿ ಕಾಣುತ್ತದೆ ಅದರಲ್ಲಿ ನವನವೀನ ವಿಧಿವಿಧಾನಗಳು ಬರುತ್ತವೆ ಹೊಸ ಆವಿಷ್ಕಾರಗಳು ಸೇರ್ಪಡೆಗೊಳ್ಳಲಿವೆ ಮಣಿಪುರದಲ್ಲಿ ವಾಸವಾಗಿರುವ ಬಿಜಾಯ್ ಶಾಂತಿ ಹೊಸ ಆವಿಷ್ಕಾರಗಳನ್ನು ಅಳವಡಿಸಿಕೊಂಡು ಬಹು ಚರ್ಚಿತರಾಗಿದ್ದಾರೆ ಅವರು ಕಮಲದ ನಾಳದಿಂದ ದಾರವನ್ನು ಉತ್ಪಾದಿಸುವ ಸ್ಟಾರ್ಟಪ್ ಆರಂಭಿಸಿದ್ದಾರೆ ಇಂದು ಅವರ ಆವಿಷ್ಕಾರದಿಂದ ಕಮಲ ಪುಷ್ಪದ ಕೃಷಿ ಮತ್ತು ಜವಳಿ ಕ್ಷೇತ್ರದಲ್ಲಿ ಒಂದು ಹೊಸ ಪಥವೇ ನಿರ್ಮಾಣವಾಗಿದೆ ನನ್ನ ಪ್ರೀತಿಯ ದೇಶವಾಸಿಗಳೇ ನಾನು ನಿಮ್ಮನ್ನು ಸ್ವಲ್ಪ ಗತಕಾಲಕ್ಕೆ ಕರೆದುಕೊಂಡು ಹೋಗಲು ಇಚ್ಛಿಸುತ್ತೇನೆ ನೂರ ಒಂದು ವರ್ಷಗಳ ಹಿಂದಿನ ವಿಚಾರ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ವಾಲಾಬಾಗ್ನಲ್ಲಿ ಬ್ರಿಟಿಷರು ಅಮಾಯಕರನ್ನು ಹತ್ಯೆ ಮಾಡಿದರು ಈ ನರಮೇಧದ ನಂತರ ಹನ್ನೆರಡು ವರ್ಷದ ಓರ್ವ ಬಾಲಕ ಆ ಘಟನೆ ನಡೆದ ಸ್ಥಳಕ್ಕೆ ಹೋದ ಸಾಮಾನ್ಯವಾಗಿ ಹರ್ಷಚಿತ್ತದ ಚಂಚಲ ಮನಸ್ಸಿನ ಹುಡುಗ ಅಲ್ಲಿ ಏನನ್ನೂ ನೋಡಿದನೋ ಅದು ಅವನ ಆಲೋಚನೆಗೆ ಮೀರಿದ್ದಾಗಿತ್ತು ಯಾರೇ ಆದರೂ ಇಷ್ಟೊಂದು ನಿರ್ದಯಿಯಾಗಿರಲು ಹೇಗೆ ಸಾಧ್ಯ ಎಂಬ ಯೋಚನೆಯೊಂದಿಗೆ ಆ ಪುಟ್ಟ ಬಾಲಕ ಸ್ತಬ್ಧನಾಗಿದ್ದ ಅವನು ಮುಗ್ಧಕೋಪದ ಬೆಂಕಿಯಲ್ಲಿ ಬೇಯುತ್ತಿದ್ದ ಅದೇ ಅವನು ಜಲಿಯನ್ವಾಲಾಬಾಗ್ನಲ್ಲಿ ಬ್ರಿಟಿಷ್ ಶಾಸನದ ವಿರುದ್ಧ ಹೋರಾಡುವ ಪ್ರತಿಜ್ಞೆ ಮಾಡಿದ ನಿಮಗೆ ಗೊತ್ತಾಯಿತೆ ನಾನು ಯಾರ ಬಗ್ಗೆ ಹೇಳುತ್ತಿದ್ದೇನೆ ತಿಳಿಯಿತೆ ಹೌದು ನಾನು ಹುತಾತ್ಮ ವೀರ ಯೋಧ ಭಗತ್ ಸಿಂಗ್ ಬಗ್ಗೆಯೇ ಹೇಳುತ್ತಿರುವುದು ನಾಳೆ ಇಪ್ಪತ್ತೆಂಟನೇ ಸೆಪ್ಟೆಂಬರ್ ನಾವು ವೀರ ಭಗತ್ ಸಿಂಗ್ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ನಾನು ಸಮಸ್ತ ದೇಶವಾಸಿಗಳೊಂದಿಗೆ ಸಾಹಸ ಮತ್ತು ಶೌರ್ಯದ ಪ್ರತಿಮೂರ್ತಿ ಹುತಾತ್ಮ ವೀರ ಭಗತ್ ಸಿಂಗ್ಗೆ ನಮಿಸುತ್ತೇನೆ ನಿಮಗೆ ಕಲ್ಪನೆಯಿದೆಯೇ ಒಂದು ಸಾಮ್ರಾಜ್ಯಶಾಹಿ ಆಡಳಿತ ಯಾವುದು ಪ್ರಪಂಚದ ಒಂದು ದೊಡ್ಡ ಭಾಗವನ್ನು ಆಳುತ್ತಿತ್ತೋ ಯಾವುದರ ಬಗ್ಗೆ ಜನರು ಸೂರ್ಯ ಮುಳುಗದ ಸಂಸ್ಥಾನ ಎಂದು ಮಾತಾಡಿಕೊಳ್ಳುತ್ತಿದ್ದರೋ ಅಂತಹ ಶಕ್ತಿಶಾಲಿ ಬ್ರಿಟಿಷ್ ಸಂಸ್ಥಾನ ಒಬ್ಬ ಇಪ್ಪತ್ತ್ ವರ್ಷದ ಯುವಕನ ಬಗ್ಗೆ ಭಯಭೀತವಾಗಿತ್ತು ಎಂದು ಹುತಾತ್ಮ ಭಗತ್ ಸಿಂಗ್ ಪರಾಕ್ರಮಿಯಾಗಿದ್ದರ ಜೊತೆಗೆ ವಿದ್ವಾಂಸರೂ ಚಿಂತಕರೂ ಆಗಿದ್ದರು ತನ್ನ ಸ್ವಂತ ಜೀವನದ ಬಗ್ಗೆ ಲೆಕ್ಕಿಸದೆ ಭಗತ್ ಸಿಂಗ್ ಮತ್ತು ಅವನ ಕ್ರಾಂತಿಕಾರಿ ಸಹಚರರು ಎಂತಹ ಸಾಹಸ ಕಾರ್ಯಕ್ಕೆ ಆರಂಭ ಕೊಟ್ಟರೆಂದರೆ ಅದು ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದೊಡ್ಡ ಯೋಗದಾನವಾಯಿತು ಹುತಾತ್ಮ ಭಗತ್ ಸಿಂಗರ ಇನ್ನೊಂದು ಸುಂದರ ವಿಷಯವೆಂದರೆ ಅವರು ಒಂದು ತಂಡವಾಗಿ ಕೆಲಸ ಮಾಡುವಲ್ಲಿ ಇಟ್ಟಿದ್ದ ನಂಬಿಕೆ ಅವರು ಸಾಮೂಹಿಕ ಪ್ರಯತ್ನದಲ್ಲಿ ಇರುವ ಶಕ್ತಿಯನ್ನು ಮನಗಂಡಿದ್ದರು ಲಾಲಾ ಲಜಪತ್ ರಾಯ್ ಬಗೆಗೆ ಅವರ ಸಮರ್ಪಣಾಭಾವ ಚಂದ್ರಶೇಖರ ಆಜಾದ್ ಸುಖದೇವ್ ರಾಜ್ಗುರು ಅವರಂತಹ ಕ್ರಾಂತಿಕಾರಿಗಳೊಂದಿಗಿನ ಅವರ ಒಡನಾಟ ಅವರಿಗೆ ವ್ಯಕ್ತಿಗತ ಗೌರವ ಮುಖ್ಯವಾಗಿರಲಿಲ್ಲ ತಾವು ಜೀವಿಸಿರುವವರೆಗೆ ತಾವು ನಂಬಿದ ಗುರಿಗಾಗಿ ಹೋರಾಡಿದರು ಹಾಗೂ ಅದಕ್ಕಾಗಿಯೇ ತಮ್ಮ ಬಲಿದಾನವನ್ನು ದೇಶಕ್ಕೆ ಸಮರ್ಪಿಸಿದರು ಭಾರತವನ್ನು ನ್ಯಾಯಸಮ್ಮತವಲ್ಲದ ಬ್ರಿಟಿಷ್ ಶಾಸನಗಳಿಂದ ಮುಕ್ತಿಗೊಳಿಸುವುದೇ ಅವರ ಗುರಿಯಾಗಿತ್ತು ನಾನು ನಮೋ ಆಪ್ನಲ್ಲಿ ಹೈದರಾಬಾದ್ನ ಎಸ್ ಜಿ ಅಜಯ್ ಅವರ ಪ್ರತಿಕ್ರಿಯೆ ಓದಿದೆ ಅಜಯ್ ಅವರು ಬರೆಯುತ್ತಾರೆ ಇಂದಿನ ಯುವಕರು ಹೇಗೆ ಭಗತ್ ಸಿಂಗ್ರಂತೆ ಆಗಬಹುದು ಎಂದಿದ್ದಾರೆ ನಾವು ಭಗತ್ ಸಿಂಗ್ ಆಗುವೆವೋ ಇಲ್ಲವೋ ಆದರೆ ಭಗತ್ ಸಿಂಗ್ ಅವರಂತಹ ದೇಶಪ್ರೇಮ ದೇಶಕ್ಕಾಗಿ ಏನನ್ನಾದರೂ ಮಾಡುವ ಛಲ ಸಂಕಲ್ಪವನ್ನಂತೂ ಖಂಡಿತವಾಗಿ ನಮ್ಮೆಲ್ಲರ ಹೃದಯದಲ್ಲಿ ಹೊಂದಿರಬೇಕು ಹುತಾತ್ಮ ಭಗತ್ ಸಿಂಗರಿಗೆ ಇದೇ ನಾವು ಸಲ್ಲಿಸುವ ಅತಿ ದೊಡ್ಡ ಶ್ರದ್ಧಾಂಜಲಿಯಾಗುತ್ತದೆ ನಾಲ್ಕು ವರ್ಷಗಳ ಹಿಂದೆ ಸರಿಸುಮಾರು ಇದೇ ಸಮಯದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ನಮ್ಮ ಸಾಹಸಿ ಸೈನಿಕರ ಧೈರ್ಯ ಮತ್ತು ಸ್ಥೈರ್ಯವನ್ನು ಇಡೀ ಪ್ರಪಂಚ ಕಂಡಿತು ನಮ್ಮ ವೀರ ಸೈನಿಕರ ಒಂದೇ ಒಂದು ಗುರಿ ಹಾಗೂ ಲಕ್ಷ್ಯ ಯಾವುದೇ ಬೆಲೆ ತೆತ್ತಾದರೂ ಭಾರತ ಮಾತೆಯ ಗೌರವ ಮತ್ತು ಸಮ್ಮಾನ ಸಂರಕ್ಷಣೆ ಮಾಡುವುದು ಅವರು ತಮ್ಮ ಜೀವನದ ಬಗ್ಗೆ ಲವಲೇಶವೂ ಚಿಂತೆ ಮಾಡಲಿಲ್ಲ ಅವರು ತಮ್ಮ ಕರ್ತವ್ಯ ನಿಷ್ಠೆಯ ಲಕ್ಷ್ಯದತ್ತ ದೃಷ್ಟಿ ನೆಟ್ಟು ಮುನ್ನಡೆದಿದ್ದರು ಅವರು ಹೇಗೆ ಜಯಶೀಲರಾದರು ಎಂಬುದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಭಾರತ ಮಾತೆಯ ಗೌರವವನ್ನು ಅವರು ಇಮ್ಮಡಿಸಿದರು ನನ್ನ ಪ್ರೀತಿಯ ದೇಶವಾಸಿಗಳೇ ಮುಂಬರುವ ದಿನಗಳಲ್ಲಿ ನಾವು ಮಹಾನ್ ಚೇತನಗಳ ಸ್ಮರಣೆಯನ್ನು ಮಾಡಲಿದ್ದೇವೆ ಭಾರತ ನಿರ್ಮಾಣದಲ್ಲಿ ಅಂತಹ ಮಹಾನ್ ವ್ಯಕ್ತಿಗಳ ಯೋಗದಾನವನ್ನು ಸ್ಮರಿಸಲಿದ್ದೇವೆ ಎರಡನೇ ಅಕ್ಟೋಬರ್ ನಮ್ಮೆಲ್ಲರಿಗೆ ಪವಿತ್ರ ಮತ್ತು ಪ್ರೇರಣಾದಾಯಕ ದಿವಸವಾಗಿದೆ ಆ ದಿನ ಭಾರತ ಮಾತೆಯ ಇಬ್ಬರು ಸುಪುತ್ರರಾದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸ್ಮರಣೆ ಮಾಡುವ ದಿನವಾಗಿದೆ ಪೂಜ್ಯ ಬಾಪು ಅವರ ವಿಚಾರಗಳು ಮತ್ತು ಆದರ್ಶಗಳು ಮೊದಲಿಗಿಂತಲೂ ಇಂದು ಅತ್ಯಂತ ಪ್ರಾಸಂಗಿಕವಾಗಿದೆ ಮಹಾತ್ಮ ಗಾಂಧಿಯವರ ಆರ್ಥಿಕ ಚಿಂತನೆ ಅರ್ಥಮಾಡಿಕೊಂಡು ಅದರ ಮೌಲ್ಯ ಅರ್ಥ ಮಾಡಿಕೊಂಡು ಆ ಪ್ರೇರಣೆಯ ಪಥದಲ್ಲೇ ಮುನ್ನಡೆದಿದ್ದರೆ ಇಂದು ಆತ್ಮನಿರ್ಭರ ಭಾರತ ಯೋಜನೆಯ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಗಾಂಧಿಯವರ ಆರ್ಥಿಕ ಚಿಂತನೆಯಲ್ಲಿ ಭಾರತದ ನರನಾಡೆಗಳ ಅರಿವಿತ್ತು ಭಾರತದ ಕಂಪಿತ್ತು ಪೂಜ್ಯ ಬಾಪು ಅವರ ಜೀವನ ಬಡವರಲ್ಲಿ ಬಡವರ ಒಳಿತು ಏಳ್ಗೆ ಹಾಗೂ ಉನ್ನತಿಗೆ ನಮ್ಮ ಕಾರ್ಯ ನಿಶ್ಚಿತವಾಗಿರಬೇಕು ಎಂಬುದನ್ನು ನೆನಪಿಸುತ್ತದೆ ಅಂತೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನವು ನಮಗೆ ವಿನಮ್ರತೆಯನ್ನು ಮತ್ತು ಸರಳ ಜೀವನದ ಸಂದೇಶವನ್ನು ನೀಡುತ್ತದೆ ಹನ್ನೊಂದನೇ ಅಕ್ಟೋಬರ್ ದಿನವೂ ನಮಗೆ ಬಹಳ ವಿಶೇಷದ ದಿನವಾಗಿದೆ ಈ ದಿನ ನಾವು ಭಾರತ ರತ್ನ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಜಯಂತಿ ಹಿನ್ನೆಲೆ ಅವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ ಜೆಪಿಯವರು ನಮ್ಮ ಲೋಕತಾಂತ್ರಿಕ ಮೌಲ್ಯಗಳ ರಕ್ಷಣೆಯಲ್ಲಿ ಅಗ್ರಮಾನ್ಯ ಭೂಮಿಕೆಯನ್ನು ನಿರ್ವಹಿಸಿದರು ಇದೇ ದಿನ ನಾವು ಭಾರತ ರತ್ನ ನಾನಾಜಿ ದೇಶ್ಮುಖ್ ಅವರನ್ನು ಸ್ಮರಿಸುತ್ತಿದ್ದೇವೆ ನಾನಾಜಿಯವರ ಜಯಂತಿಯೂ ಕೂಡ ಅಕ್ಟೋಬರ್ ಹನ್ನೊಂದರಂದು ನಾನಾಜಿ ದೇಶ್ಮುಖ್ ಅವರು ಜಯಪ್ರಕಾಶ್ ನಾರಾಯಣವರ ಅತ್ಯಂತ ನಿಕಟವರ್ತಿ ಕೂಡ ಆಗಿದ್ದರು ಜೆ ಪಿಯವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಿರುವಾಗ ಪಟ್ನಾದಲ್ಲಿ ಅವರ ಮೇಲೆ ಪ್ರಾಣಾಂತಿಕ ಹಲ್ಲೆ ಕೂಡ ಆಗಿತ್ತು ನಾನಾಜಿಯವರು ಜೆಪಿಯವರನ್ನು ರಕ್ಷಿಸಿದರು ಈ ಹಲ್ಲೆಯಲ್ಲಿ ನಾನಾಜಿಯವರಿಗೂ ಬಹಳಷ್ಟು ಗಾಯಗಳಾಗಿದ್ದವು ಆದರೂ ಜೆಪಿಯವರ ಜೀವವನ್ನು ಉಳಿಸುವುದರಲ್ಲಿ ನಾನಾಜಿ ಯಶಸ್ವಿಯಾದರು ಇದೇ ಅಕ್ಟೋಬರ್ ಹನ್ನೆರಡರಂದು ರಾಜಮಾತೆ ವಿಜಯರಾಜೇ ಸಿಂಧಿಯಾ ಅವರ ಜಯಂತಿಯೂ ಆಗಿರುತ್ತದೆ ಅವರು ತಮ್ಮ ಇಡೀ ಜೀವನವನ್ನು ಜನರ ಸೇವೆಗೆ ಸಮರ್ಪಿಸಿದ್ದರು ಅವರು ಒಂದು ರಾಜ ಪರಿವಾರಕ್ಕೆ ಸೇರಿದವರಾಗಿದ್ದರು ಅವರ ಬಳಿ ಸಂಪತ್ತು ಶಕ್ತಿ ಹಾಗೂ ಇತರೆ ಸಾಧನಗಳ ಕೊರತೆ ಇರಲಿಲ್ಲ ಆದರೂ ಅವರು ತಮ್ಮ ಜೀವನವನ್ನು ಒಂದು ತಾಯಿಯ ರೀತಿ ವಾತ್ಸಲ್ಯ ಭಾವದಿಂದ ಜನಸೇವೆಗೆ ಮುಡಿಪಾಗಿಟ್ಟರು ಅವರು ಉದಾರ ಹೃದಯಿಗಳು ಈ ಅಕ್ಟೋಬರ್ ಹನ್ನೆರಡರಂದು ಅವರ ಜನ್ಮಶತಾಬ್ದಿ ವರ್ಷದ ಸಮಾರೋಪ ಸಮಾರಂಭದ ದಿನ ನಾನು ರಾಜಮಾತೆಯ ವಿಚಾರ ಮಾತನಾಡುತ್ತಿರುವಂತೆಯೇ ಭಾವುಕವಾದ ಒಂದು ಘಟನೆ ನೆನಪಾಗುತ್ತಿದೆ ಅವರೊಂದಿಗೆ ಬಹಳ ವರ್ಷಗಳ ಕಾಲ ಕೆಲಸ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿತ್ತು ಬಹಳಷ್ಟು ಘಟನೆಗಳಿವೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಹೇಳಬೇಕೆನ್ನಿಸಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾವು ಏಕತಾ ಯಾತ್ರೆ ಆರಂಭಿಸಿದ್ದೆವು ಡಾ ಜೋಶಿ ಜೋಶಿಯವರ ನೇತೃತ್ವದಲ್ಲಿ ಈ ಯಾತ್ರೆ ನಡೆಯುತ್ತಿತ್ತು ಡಿಸೆಂಬರ್ ಜನವರಿ ತಿಂಗಳ ತೀವ್ರ ಚಳಿಗಾಲದ ದಿನಗಳಾಗಿದ್ದವು ನಾವು ರಾತ್ರಿ ಸುಮಾರು ಹನ್ನೆರಡು ಒಂದು ಗಂಟೆ ಹೊತ್ತಿಗೆ ಮಧ್ಯಪ್ರದೇಶದ ಗ್ವಾಲಿಯರ್ ಹತ್ತಿರದ ಶಿವಪುರಿ ತಲುಪಿದೆವು ಗೃಹಕ್ಕೆ ತೆರಳಿ ದಿನದ ಆಯಾಸ ಪರಿಹರಿಸುವ ಸಲುವಾಗಿ ಸ್ನಾನ ಮಾಡಿ ಮಾರನೇ ದಿನದ ತಯಾರಿ ಮಾಡಿಕೊಳ್ಳುತ್ತಿದ್ದೆವು ಎರಡು ಗಂಟೆ ವೇಳೆ ನಾನು ಸ್ನಾನ ಮಾಡಿ ಮಲಗುವ ತಯಾರಿಯಲ್ಲಿದ್ದೆ ಆಗ ಯಾರೋ ಬಾಗಿಲು ಬಡಿದ ಶಬ್ದವಾಯಿತು ಬಾಗಿಲು ತೆಗೆದಾಗ ರಾಜಮಾತೆ ಬಾಗಿಲಲ್ಲಿ ನಿಂತಿದ್ದರು ಆ ಚಳಿಯ ರಾತ್ರಿಯಲ್ಲೂ ರಾಜಮಾತೆಯನ್ನು ಕಂಡಾಗ ನನಗೆ ಆಶ್ಚರ್ಯವಾಯಿತು ನಾನು ಅವರಿಗೆ ನಮಸ್ಕರಿಸಿ ಮಧ್ಯರಾತ್ರಿ ಆಗಿದೆ ಎಂದಾಗ ರಾಜಮಾತೆ ಪರವಾಗಿಲ್ಲ ಬೇಟಾ ಮೋದಿಜಿ ಬಿಸಿ ಹಾಲು ಕುಡಿದೇ ಮಲಗಿ ಎಂದರು ಅರಿಶಿನ ಬೆರೆಸಿದ ಹಾಲನ್ನು ಸ್ವತಃ ಅವರೇ ತಂದಿದ್ದರು ಆದರೆ ಮಾರನೇ ದಿನ ತಿಳಿದು ಬಂದ ವಿಷಯವೆಂದರೆ ಅಲ್ಲಿದ್ದ ಮೂವತ್ತು ನಲವತ್ತು ಜನರಿಗೆ ಅವರು ಹಾಲು ನೀಡಿ ಸತ್ಕರಿಸಿದ್ದರು ಅದರಲ್ಲಿ ಡ್ರೈವರ್ ಇದ್ದರು ಕಾರ್ಯಕರ್ತರಿದ್ದರು ರಾತ್ರಿ ಎರಡು ಗಂಟೆಗೆ ಹೋಗಿ ಸ್ವತಃ ತಾವೇ ಹಾಲು ವಿತರಿಸಿದ್ದರು ತಾಯಿಯ ಪ್ರೀತಿಯೇನು ವಾತ್ಸಲ್ಯವೇನು ಎಂಬುದನ್ನು ಆಗ ನಾನು ಅರಿತೆ ಈ ಘಟನೆಯನ್ನು ನಾನು ಎಂದೂ ಮರೆಯಲಾರೆ ಇಂತಹ ಮಹನೀಯರು ನಮ್ಮ ಭೂಮಿಯಲ್ಲಿ ಜನ್ಮ ಎತ್ತಿದ್ದು ನಮ್ಮ ಸೌಭಾಗ್ಯ ಅವರ ತ್ಯಾಗ ಬಲಿದಾನಗಳ ಸಿಂಚನ ಈ ಭೂಮಿಯ ಮೇಲಾಗಿದೆ ಬನ್ನಿ ನಾವೆಲ್ಲರೂ ಸೇರಿ ಈ ಮಹನೀಯರು ಹೆಮ್ಮೆ ಪಡುವಂತಹ ರಾಷ್ಟ್ರ ನಿರ್ಮಾಣ ಮಾಡೋಣ ಅವರ ಕನಸುಗಳನ್ನು ನಮ್ಮ ಸಂಕಲ್ಪವಾಗಿಸೋಣ ನನ್ನ ಪ್ರೀತಿಯ ದೇಶವಾಸಿಗಳೇ ಕರೋನಾದ ಈ ಸಂಕಷ್ಟ ಕಾಲದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಜ್ಞಾಪಿಸುತ್ತೇನೆ ಮಾಸ್ಕನ್ನು ಅವಶ್ಯಕವಾಗಿ ಧರಿಸಿ ಮುಖ ಮುಚ್ಚಿಕೊಳ್ಳದೆ ಹೊರಗೆ ಓಡಾಡದಿರಿ ಪರಸ್ಪರ ಎರಡು ಗಜಗಳ ಅಂತರದ ನಿಯಮ ನಿಮ್ಮನ್ನೂ ನಿಮ್ಮ ಪರಿವಾರವನ್ನೂ ಉಳಿಸಬಲ್ಲದು ಈ ಕೆಲವು ನಿಯಮಗಳು ಕರೋನಾದ ವಿರುದ್ಧ ಹೋರಾಡುವ ನಮ್ಮ ಆಯುಧಗಳು ಇದು ಪ್ರತಿಯೊಬ್ಬ ನಾಗರಿಕನ ಜೀವನವನ್ನೂ ರಕ್ಷಿಸುವ ಬಲವಾದ ಸಾಧನಗಳು ನೆನಪಿರಲಿ ಎಲ್ಲಿಯ ತನಕ ಔಷಧಿ ಇಲ್ಲವೋ ಅಲ್ಲಿಯ ತನಕ ನಿರ್ಲಕ್ಷ್ಯ ಸಲ್ಲ ನೀವು ಆರೋಗ್ಯವಾಗಿರಿ ನಿಮ್ಮ ಪರಿವಾರವು ಆರೋಗ್ಯದಿಂದಿರಲಿ ಇದೇ ಶುಭಕಾಮನೆಗಳೊಂದಿಗೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ